दीप्ताय हरये येन प्रादुर्भावि भूमिवलये व्यस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनायि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः या वृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवानानन्दतीर्थो मुनिः भवति यदनुभावादिडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचशनिधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभ तीर्थान्ताब्धिर्भवताद्विभूते पदवाक्यप्रमाणज्ञान्प्रतिवादिमदच्छितः श्रीमदक्षोभ्यतीर्थाख्यानुपतिष्ठे गुरून्मम श्रीमदानन्दतीर्थार्यसन्मनःसरसी भुवि अनुव्याख्याननलिने चञ्चरीकति मे मनः न शब्दाब्धौ गाढा न च निगमचर्चा सुचतुराः न च न्याये प्रौढा न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्ना मान्यः स्मः किमपि च वदन्तोऽपि महताम् जयपराजयौ च प्रमाणतर्काभ्यां प्रकृतप्रमेयसाधन सामर्थ्य असामर्थ्यलक्षणौ उच्चनीचत्व निर्णय विषयता शब्दवाच्यावेव प्रकृतोपयोगिनौ तौ च वादे एव संभवतः न जल्पवितण्डयोः तत्र यत्किञ्चित् निग्रहोद्भवनमात्रेण
ಜಯಪರಾಜಯ ವ್ಯವಸ್ಥಾಪನಾತ್ ಅತಃ ಜಲ್ಪವಿತಂಡಾರ್ಥಂ ಜಲ್ಪವಿತಂಡ ಅಭ್ಯರ್ಥ ವಿತಂಡ ಅಭ್ಯರ್ಥನಾಭಾವಾತ್ ನಾನವಸ್ಥಾ ಇತಿ. ಇದುವರೆಗೆ ಏನು ಹೇಳಿದರು ಅಂದರೆ ವ್ಯತಿರೇಕವನ್ನು ಹೇಳಿದ್ದಾರೆ. ವ್ಯತಿರೇಕ ಅಂದರೆ ವಾದ ಕಥಾ ಇಲ್ಲದೇನೆ ಜಲ್ಪವಿತಂಡಗಳಿಂದ ವಿದ್ಯಾಪರೀಕ್ಷೆ ಆಗೋದಿಲ್ಲ ಅಂತ ಹೇಳಿದರು. ವಾದ ಇಲ್ಲದೆ ವಿದ್ಯಾಪರೀಕ್ಷೆ ಆಗೋದಿಲ್ಲ. ಯಾವುದರಿಂದ ಆಗೋದಿಲ್ಲ? ಬರೇ ಜಲ್ಪ ಅಥವಾ ವಿತಂಡಗಳಿಂದ ಯಾರು ಅಧಿಕ ವಿದ್ಯರು ಯಾರು ನೂನ ವಿದ್ಯರು ಅಂತ ನಿರ್ಣಯ ಆಗೋದಿಲ್ಲ ಅಂತ ವ್ಯತಿರೇಕ ಹೇಳಿದರು. ಯಾವುದರಿಂದ ಆಗ್ತದೆ ಅಂತ ಆಗಬೇಕಲ್ಲ, ವಾದದಿಂದ ಆಗ್ತದೆ. ವಾದ ಇಲ್ಲದೆ ಜಲ್ಪವಿತಂಡಗಳಿಂದ ಆಗೋದಿಲ್ಲ, ವಾದದಿಂದ ಆಗ್ತದೆ. ವಾದದಿಂದ ಆಗ್ತದೆ ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಈ ವಾಕ್ಯ ಹೊರಟಿದೆ. ವಾದ ಏನಚ ಉಚ್ಚ ನೀಚತ್ವ ವಿಜ್ಞಾನಂ ಭವತೆ ಸ್ಫುಟಂ. ಜಲ್ಪವಿತಂಡಗಳಿಂದ ಯಾರು ಉಚ್ಚರು ಯಾರು ನೀಚರು ಅಂತ ಸ್ಪಷ್ಟವಾಗಿ ಆಗೋದಿಲ್ಲ, ವಾದದಿಂದ ಅದು ಗೊತ್ತಾಗ್ತದೆ. ಹೀಗಾಗಿ ಅನ್ವಯ ಮತ್ತು ವ್ಯತಿರೇಕ, ವಾದ ಬಿಟ್ಟು ಆಗೋದಿಲ್ಲ, ವಾದದಿಂದ ಆಗ್ತದೆ ಉಚ್ಚ ನೀಚತ್ವ ನಿರ್ಣಯ. ಆದ್ದರಿಂದ ವಾದ ಮಾಡಿಸಿ ಮೊದಲು ಯಾರು ಸಮಾನ ವಿದ್ಯರು ಯಾರು ಅಧಿಕ ವಿದ್ಯರು ಅಂತ ನಿರ್ಣಯ ಮಾಡಿ ಆಮೇಲೆ ಜಲ್ಪವಿತಂಡ ಮಾಡಿಸ್ಬೇಕು. ಇಷ್ಟು ಅನ್ವಯ ಮತ್ತು ವ್ಯತಿರೇಕಗಳಿಂದ. ಅನ್ವಯ ಅಂದರೆ ವಾದದಿಂದಲೇ ವಿದ್ಯಾಪರೀಕ್ಷೆ, ವ್ಯತಿರೇಕ ಅಂದರೆ ವಾದ ಇಲ್ಲದೆ ಆಗಲ್ಲ. ಈ ಅನ್ವಯ ವ್ಯತಿರೇಕದಿಂದ ಸಮರ್ಥನೆ ಮಾಡಿದ್ದನ್ನು ಉಪಸಂಹಾರ ಮಾಡುತ್ತಿದ್ದಾರೆ. ಇತಿ ವಾದಸ್ಯ ಪೂರ್ವತ್ವಂ ತಸ್ಮಾತ್, ಇತಿ ಅಂದರೆ ತಸ್ಮಾತ್ ಅಂತ ಅರ್ಥ. ಆದ್ದರಿಂದ ವಾದಸ್ಯ ಪೂರ್ವತ್ವಂ ಅಂದರೆ ಜಲ್ಪವಿತಂಡಾರ್ಥಿನೋಹೋ, ಜಲ್ಪ ಮತ್ತು ವಿತಂಡ ಮಾಡಬೇಕು ಅಂತ ಯಾರು ಅರ್ಥಿಗಳಾಗಿರ್ತಾರೆ ಅದಕ್ಕಾಗಿ ಮುಂದೆ ಬಂದಿರ್ತಾರೆ ಅಂಥವರಿಗೆ ವಿದ್ಯಾಸಾಮ್ಯ ಇದನ್ನು ನಿಶ್ಚಯ ಮಾಡೋಕ್ಕೆ ಪರೀಕ್ಷೆಗೋಸ್ಕರವಾಗಿ ಪ್ರಥಮ ಅನುಷ್ಠೇಯ ವಾದ, ವಾದವೇ ಮೊದಲು ಮಾಡಿಸಿಬಿಡಬೇಕು. ಯಾರು ಪ್ರಾಶ್ನಿಕರು ಇವರೆಲ್ಲ ಸೇರಿ ವಾದ ಮಾಡಿಸ್ಬೇಕು, ಆಮೇಲೆ ಜಲ್ಪವಿತಂಡಕ್ಕೆ ಅವರು ಅಭ್ಯರ್ಥಿಗಳಾಗ್ತಾರೆ. ಪುಟ್ಟ ಅಭಿಪ್ರಾಯ ಇಷ್ಟು. ಏತದುಕ್ತಂ ಭವತಿ, ಜಲ್ಪವಿತಂಡ ನಡಿಬೇಕಾದದ್ದು ಸಮಾನ ವಿದ್ಯೆಯವರೇವ, ಸಮಾನ ವಿದ್ಯೆ ಇದ್ದವರಿಗೆ ಮಾತ್ರ ಜಲ್ಪ ಅಥವಾ ವಿತಂಡ. ಸಮಾನ ವಿದ್ಯತೆ ಹೇಗೆ ತೀರ್ಮಾನ ಮಾಡಬೇಕು? ಪರೀಕ್ಷಾದಿಂದಲೇ ನಿಶ್ಚಯ. ಪರೀಕ್ಷಾ ಯಾವುದರಿಂದ ಮಾಡಬೇಕು? ವಾದಕಥೆಯಿಂದಲೇ ಮಾಡಬೇಕು, ಜಲ್ಪವಿತಂಡಗಳಿಂದ ಅಲ್ಲ. ಯಾಕೆ? ವಾದದಲ್ಲಿ ಜಯ ಬಂದರೆ ವಿದ್ಯಾಧಿಕ್ಯ ಅಂತರ್ಥ, ಪರಾಜಯ ಬಂದರೆ ಸ್ವಲ್ಪ ಕಡಿಮೆ ಇದ್ದಾನೆ ಅಂತರ್ಥ. ಜಯ ಪರಾಜಯ ಅಂದರೆ ಏನು ಅದು ಹೇಳಬೇಕು. ಜಯ ಪರಾಜಯ ಅಂದರೆ ಪ್ರಮಾಣ ಮತ್ತು ತರ್ಕಗಳಿಂದ ತಮ್ಮ ತಮ್ಮ ಪ್ರಮೇಯವನ್ನು ಸಾಧನೆ ಮಾಡಲಿಕ್ಕೆ ಸಾಮರ್ಥ್ಯ ಇದ್ದರೆ ಜಯ. ತರ್ಕ ಪ್ರಮಾಣಗಳಿಂದ ತಮ್ಮ ಪ್ರಮೇಯ ಸಾಧನೆ ಮಾಡಲಿಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತಾದರೆ ಪರಾಜಯ ಅಷ್ಟೇ, ಜಯ ಪರಾಜಯ ಅಂದರೆ. ಅದಕ್ಕೇನೆ ಉಚ್ಚತ್ವ ನೀಚತ್ವ ನಿರ್ಣಯ ಅಂತ ಹೇಳೋದು. ಉಚ್ಚತ್ವ ನೀಚತ್ವ ನಿರ್ಣಯ ಆಗೋದು ಅಂದರೂ ಒಂದೇ, ಜಯ ಪರಾಜಯ ಆಗೋದು ಅಂದರೂ ಒಂದೇ. ಜಯ ಪರಾಜಯ ಅಂದರೆ ಅವನು ಪ್ರಮಾಣ ತರ್ಕಗಳಿಂದ, ಪ್ರಮಾಣ ಮತ್ತು ತರ್ಕಗಳಿಂದ ತನ್ನ ಪಕ್ಷವನ್ನು ಸಮರ್ಥನೆ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನು ಅಂತ ಸಾಮರ್ಥ್ಯ ತೀರ್ಮಾನ ಆದರೆ ಜಯ, ಸಾಮರ್ಥ್ಯ ಇಲ್ಲ ಅಂತಾದರೆ ಪರಾಜಯ. ಹೀಗೆ ಹೊರತು ಇದು ವಾದದಲ್ಲಿ ಮಾತ್ರ ಇರ್ತದೆ, ಜಲ್ಪವಿತಂಡಗಳಲ್ಲಿ ಇಂಥ ಜಯಪರಾಜಯಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಯತ್ಕಿಂಚಿನ್ ನಿಗ್ರಹೋದ್ಭಾವನ ಮಾತ್ರೇಣ, ಯಾವುದೋ ಒಂದು ಸಣ್ಣ ಒಂದು ದೋಷವನ್ನು ಅವನಿಗೆ ತೋರಿಸಿದರೆ ಸಾಕು ಅವನು ಪರಾಜಿತ ಆಗ್ತಾನೆ. ಬೆಳಗ್ಗೆ ಹೇಳಿದ್ನಲ್ಲ, ಸಣ್ಣ ನಿಯಮ, ಸಣ್ಣದು ಏನೋ ಒಂದು ಶಬ್ದ ಪ್ರಯೋಗ ಮಾಡಿದ ತಪ್ಪಾಗಿ ಅಂದ್ರೆ ಮುಗಿದೋಯ್ತು. ಹೀಗೆ ಯಾವುದೋ ಒಂದು ನಿಗ್ರಹ ಸ್ಥಾನ, ಸಣ್ಣ ನಿಗ್ರಹ ಸ್ಥಾನ ತೋರಿಸಿ ಜಲ್ಪವಿತಂಡಗಳಲ್ಲಿ ಜಯಪರಾಜಯ ಹೇಳಿಬಿಡಬಹುದು. ವಾದದಲ್ಲಿ ಮಾತ್ರ ಆ ಜಯಪರಾಜಯ ಅಲ್ಲ. ವಾದದಲ್ಲಿ ಜಯಪರಾಜಯ ಅಂತಂದರೆ ಬೇಕಾದಷ್ಟು ಪ್ರಮಾಣಗಳನ್ನು ಕೊಟ್ಟು ತನ್ನ ಪಕ್ಷ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಇಲ್ಲವೋ, ಹರಿಸರ್ವೋತ್ತಮತ್ವ ಸಾಧನೆ ಮಾಡಲಿಕ್ಕೆ ಅವನಿಗೆ ಪ್ರಮಾಣ ಕೊಡಲಿಕ್ಕೆ ಬರ್ತದೋ ಇಲ್ವೋ ಅದು ವಿಚಾರ ಮಾಡಬೇಕು. ಅದು ಬಿಟ್ಟು ಏನೋ ಹೇಳಿದ್ದನ್ನೇ ಒಂದು ಸಲ ಹೇಳಿಬಿಟ್ಟ ನೀನು ಅಪ್ರಯೋಜಕ ಅಂತಂದರೆ ಅದಲ್ಲ, ಅದು ವಾದದಲ್ಲಿ ಅದು ಹೇಳಲಿಕ್ಕೆ ಆಗೋದು. ಆದ್ದರಿಂದ ಸಾಮರ್ಥ್ಯ ಅಸಾಮರ್ಥ್ಯ ತಮ್ಮ ತಮ್ಮ ಪಕ್ಷ ಸಾಧನೆ ಮಾಡಲಿಕ್ಕೆ ಸಾಮರ್ಥ್ಯ ಅಸಾಮರ್ಥ್ಯ ನಿರ್ಣಯ ಆಗೋದು ಉಂಟಲ್ವ ಅದೇ ಜಯಪರಾಜಯ, ಅದು ವಾದದಲ್ಲಿ ಆಗ್ತದೆ. ಜಲ್ಪವಿತಂಡಗಳಲ್ಲಿ ವಿತಂಡದಲ್ಲಿ ಸಣ್ಣ ನಿಗ್ರಹ ಸ್ಥಾನ ಹೇಳಿ ಸೋಲಿಸಿಬಿಡ್ಬೋದು. ಆದ್ದರಿಂದ ಮೊದಲು ವಾದ ತಗೋಬೇಕು,
ಜಲ್ಪವಿತಂಡಗಳಿಗೆ ಪೂರ್ವದಲ್ಲಿ ಜಲ್ಪವಿತಂಡಗಳು ಮಾಡಲಿಕ್ಕೆ ಹೋಗಬಾರ್ದು. ಏನು ಜಲ್ಪವಿತಂಡದಲ್ಲಿ ಅಲ್ಲಿ ನಿಶ್ಚಯ ಇಲ್ಲ, ಪ್ರಸಿದ್ಧಿ, ಪ್ರಸಿದ್ಧಿಗೆ ಬರೋದು ದುಡ್ಡು ಹಣ ಅಷ್ಟೆ. ಆನುಷಂಗಿಕವಾಗಿ ಯಾರಿಗಾದರೂ ತತ್ವ ನಿರ್ಣಯ ಆದರೂ ಆಗೋ ಸಂಭವ ಇರ್ತದೆ, ಆದರೆ ಅದರ ಉದ್ದೇಶ ಅದರಲ್ಲಿ ಇರೋದೇ ಇಲ್ಲ. ಯಾವುದು ಅವ್ರನ್ನ ಅಲ್ಲಲ್ಲ, ಪ್ರತ್ಯೇಕ ಪ್ರತ್ಯೇಕ ಮಾಡಿದರೆ ಆಗೋದಿಲ್ಲ, ಒಟ್ಟಿಗೆ ಕೂಡಿಸಿ ಸಂಘರ್ಷ, ಅವರಿಬ್ಬರಲ್ಲಿ ಸಂಘರ್ಷ ನಡೆಯಬೇಕು. ಆವಾಗ ಗೊತ್ತಾಗ್ತದೆ ಯಾರು ಪ್ರಮಾಣ ಹೇಳಿ ತನ್ನ ಪಕ್ಷ ಸಮರ್ಥನೆ ಮಾಡ್ತಾನೆ, ಯಾರಿಗೆ ಪ್ರಮಾಣ ಹೇಳೋ ಸ್ಫೂರ್ತಿ ಇಲ್ಲ ಅದು ಗೊತ್ತಾಗ್ತದೆ. ಆ ಜಯ ಪರಾಜಯ ನೋಡಬೇಕು. ಅದೇ ಅದೇ ಬೆಳಿಗ್ಗೆ ಕೇಳಿದ್ರಲ್ಲ, ಬೆಳಿಗ್ಗೆ ಕೇಳಿದ್ರಲ್ಲ, ಅದು ಹೇಳ್ತೀನಿ, ಅದು ಹೇಳ್ತೀನಿ. ಜಲ್ಪವಿತಂಡಾರ್ಥಿನೋ ವಿದ್ಯಾಪರೀಕ್ಷಾಯಾಂ ವಾದೇನ ಕೃತಾಯಾಂ ಕಿಂ ಕಾರ್ಯಂ ಸಮವಿದ್ಯತ್ವ ಸಂಭಾವನಾಯಾಂ ಜಲ್ಪವಿತಂಡೇ ಕರ್ತವ್ಯೇ ಇತಿ ಉಕ್ತಮೇವ ವಿಷಮವಿದ್ಯತಾವಧಾರಣಾಯಾಂ ಕಿಂ ವಿಧೇಯಂ ಇತ್ಯಪೇಕ್ಷಾಯಾಂ ಆಹ ತತ್ಸಿದ್ಧವಿತಿ ತತ್ಸಿದ್ಧೌ ವ್ಯರ್ಥತಾನ್ಯಯೋ ತೇನ ವಾದೇನೈವ ತೇನ ಅಂದರೆ ವಾದೇನೈವ ಅಂತ ಇಲ್ಲಿ ತೇನ ಅಂತ ಉಂಟಲ್ಲ ತತ್ಸಿದ್ಧವು ಅನ್ನಲ್ಲಿ ತೇನ ಸಿದ್ಧಿ ತೇನ ವಾದೇನೈವ ಅದಾಯ್ತ ತಸ್ಯ ನೀಚೋಚ್ಚ ಭಾವಸ್ಯ ಸಿದ್ಧೌ ಸತ್ಯಂ ಅನ್ಯಯೋ ಜಲ್ಪವಿತಂಡಯೋ ವ್ಯರ್ಥತಾ ತತಶ್ಚ ಅಕರ್ತವ್ಯತಾ ಇತ್ಯರ್ಥಃ ಪರೀಕ್ಷಾರ್ಥೇನ ವಾದೇನೈವ ಉಪರಮಃ ಇತಿ. ಇನ್ನು ಈಗ ಜಲ್ಪ ವಿತಂಡಾರ್ಥಿಗಳು ಬಂದಿರ್ತಾರೆ, ಜಲ್ಪ ಅಥವಾ ವಿತಂಡ ಅನ್ನೋ ಚರ್ಚೆ ಮಾಡಲಿಕ್ಕೆ ಅಭ್ಯರ್ಥಿಗಳು ಬಂದಿರ್ತಾರೆ. ಅವರಿಗೆ ಮೊದಲು ವಿದ್ಯಾ ಪರೀಕ್ಷೆ ಆಯಿತು ವಾದದಿಂದ, ಮುಂದೇನು ಮಾಡಬೇಕು ಅಂದರೆ ಆ ವಾದದಿಂದ ಪರೀಕ್ಷೆ ಆಗಿ ಇಬ್ಬರೂ ಸಮವಿದ್ಯರು ಅಂತ ಗೊತ್ತಾದರೆ ಮುಂದೆ ಅವರವರ ಟಾಪಿಕ್ನಲ್ಲಿ ಜಲ್ಪ ವಿತಂಡಕ್ಕೆ ಪರ್ಮಿಷನ್ ಕೊಡಬೇಕು. ವಿಷಮ ವಿದ್ಯತ ಒಬ್ಬನಿಗೆ ಜಾಸ್ತಿ ಇದೆ ಇನ್ನೊಬ್ಬನಿಗೆ ತುಂಬ ಕಡಿಮೆ ಇದೆ ಅಂತಾದರೆ ಆವಾಗ ಏನು ಮಾಡಬೇಕು ಅಂದರೆ ಆವಾಗ ಜಲ್ಪನೂ ಬೇಡ ವಿತಂಡ ಬೇಡ. ಯಾಕೆ ವಾದದಿಂದಲೇ ಯಾರು ದೊಡ್ಡವನು ಯಾರು ಯಾರು ಉಚ್ಚ ಯಾರು ನೀಚ ಅಂತ ತೀರ್ಮಾನ ಆಗಿ ಹೋಗಿರ್ತದೆ. ಆದ್ದರಿಂದ ಪರೀಕ್ಷಾರ್ಥೇನ ವಾದೇನೈವ ಉಪರಮಃ ಅಲ್ಲಿಗೆ ಮುಗೀತು, ನೀವ್ಯಾರು ಏನು ಮಾಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಯಾವಾಗ ಇದು ವಿಷಮ ವಿದ್ಯತ ಅಂದರೆ ಒಬ್ಬನು ಜಾಸ್ತಿ ಒಬ್ಬನು ಕಡಿಮೆ ಅಂತ ತೀರ್ಮಾನ ಆದರೆ ಸಮವಿದ್ಯತ್ವ ಆದಾಗ ಜಲ್ಪ ವಿತಂಡಕ್ಕೆ ಅವಕಾಶ. ಹಾಗರ್ಥ. ಅದರಿಂದ ವಾದದಿಂದಲೇ ಯಾರು ಉಚ್ಚ ನೀಚ ಅಂತ ತೀರ್ಮಾನ ಆಗಿಬಿಟ್ರೆ ಅಲ್ಲಿ ಜಲ್ಪ ವಿತಂಡಕ್ಕೆ ಅವಕಾಶ ಇಲ್ಲ. ವಾದದಿಂದ ಇಬ್ಬರೂ ಸಮವಿದ್ಯರು ಯಾರ ಮೇಲೆ ಯಾರು ಕೆಳಗೆ ಏನೂ ಗೊತ್ತೇ ಆಗ್ತಾ ಇಲ್ಲ ಅಂತ ಅನ್ನೋ ಪರಿಸ್ಥಿತಿ ಬಂದರೆ ಆವಾಗ ಜಲ್ಪ ಅಥವಾ ವಿತಂಡ ಮಾಡಿರಿ ಅಂತ ಹೇಳ್ಬೋದು. ಅವ್ರಿಗೆ ಸ್ವಲ್ಪ ಕೊಡ್ತಾರೆ ನಷ್ಟ ಈ ಥರ್ಡ್ ಪ್ರೈಸ್ ಇದ್ದಂಗೆ. ಆದರೆ ನಿಜವಾಗಿಯೂ ಜಲ್ಪ ವಿತಂಡದಲ್ಲಿ ಇರೋದು. ಈಗ ಇಂಟರ್ವ್ಯೂಗೆ ಹೋದರೆ ಏನು ಕೊಡೋದಿಲ್ಲ, ಕೆಲಸ ಮಾಡಿದರೆ ಸಂಬಳ ಕೊಡ್ತಾರೆ, ಇಂಟರ್ವ್ಯೂಗೆ ಬಂದು ಹೋದ್ದು ಕೊಡೋದೇ ಇಲ್ಲ ಆ ಥರ. ಇಬ್ಬರು ಸಮ ಹೇಗಾಗ್ತಾರೆ ಅಂತ, ಅಯ್ಯೋ ಅವನು ಅವನು ಅವನ ಪಾಡಿಗೆ ಅವನು ಪ್ರಮಾಣ ಹೇಳ್ತಾನೆ ಇವನು ಪ್ರಮಾಣ ಹೇಳ್ತಾನೆ ಅವನೊಂದು ಹೇಳ್ತಾನೆ ಇವನೊಂದು ಹೇಳ್ತಾನೆ ಒಂದಿಷ್ಟು ಹೊತ್ತಿನ ತನಕ ನೋಡ್ತಾರೆ ಗೊತ್ತಾಗಿಬಿಡ್ತದೆ ಸಮಯ ವಿದ್ಯತ್ವ ಗೊತ್ತಾಗ್ತದೆ. ಏನು ವಾಲ್ಯೂಮ್ ಜಾಸ್ತಿ ಹೌದು. ಅದು ಅವಾಗ ಸೋತ ಹಾಗೆ ಲೆಕ್ಕ,
ಸೋತ ಹಾಗೆ ಲೆಕ್ಕ. ಆ ಥರ ಆಗ್ತದೆ. ದೈವ ಅಂತಾರೆ, ಅದೃಷ್ಟ ಅಂತಾರೆ, ಅದೃಷ್ಟ ಇದ್ದಿಲ್ಲ ಏನೋ ಆಗೋಯ್ತು ಅಂತಾರೆ. ಡಿಸೈಡ್ ಮಾಡ್ತಾರೆ, ಜಲ್ಪಕ್ಕೆ ಅವಕಾಶ ಇಲ್ಲ ವಾದದಿಂದ ಡಿಸೈಡ್ ಆದರೆ. ಜಲ್ಪ ವಿತಂಡಾರ್ಥಿನೋ ವಿದ್ಯಾಪರೀಕ್ಷಾರ್ಥಂ ವಾದಕಥಾ ಪ್ರಥಮಂ ದಾತವ್ಯ ಇತ್ಯುಕ್ತಸ್ಯ ಅಪವಾದ ಮಾಹ ಬಹುವಿದ್ಯತ್ವೇತಿ ಬಹುವಿದ್ಯತ್ವ ಸಿದ್ಧೌತು ನೈವ ವಾದೋಪಿ ಪ್ರಾಕ್ ಪರೀಕ್ಷಾತಃ ಲೋಕಸಂವಾದಾದಿನ ಅನ್ಯತರಸ್ಯ ಪ್ರತಿಯೋಗ್ಯಪೇಕ್ಷೆಯ ಬಹುವಿದ್ಯತ್ವ ಸಿದ್ಧೌತು ವಾದೋಪಿ ನೈವ ದಾತವ್ಯಃ ಕಿಮು ಜಲ್ಪ ವಿತಂಡೇ ಇತಿ ಕುತ ಇತ್ಯತಃ ಕಾರಣಮಿತಿ ವಿದ್ಯಾಪರೀಕ್ಷಾಯಾಃ ಇತಿ ಶೇಷಃ ವಾದೇ ಇತ್ಯನು ಒಂದು ನಿಮಿಷ ವಾದಃ ಇತಿ ಅನುವರ್ತತೆ ವಾದೋ ಹಿ ವಿದ್ಯಾಪರೀಕ್ಷಾ ಕಾರಣಂ ಇತಿ ಯೇಷ್ಟವ್ಯಃ ನತು ವ್ಯಸನಿತಯ ತತ್ಫಲಂತು ಅನ್ಯತ ಏವ ಜಾತಂ ಇತಿ ಕಿಂ ಪರೀಕ್ಷೆಯ ಕಿಂ ತದಂಗೇನ ವಾದೇನ ಇತಿ. ಈಗ ಇದುವರೆಗೆ ಏನು ಹೇಳಿದರು, ವಿದ್ಯಾ ಪರೀಕ್ಷೆ ಮಾಡಬೇಕಾದದ್ದು ವಾದದಿಂದ ಅಂತಾಯಿತು. ಅದಕ್ಕೆ ಅಪವಾದ, ಎಲ್ಲ ಕಡೆ ವಾದದಿಂದಲೇ ವಿದ್ಯಾ ಪರೀಕ್ಷೆ ಅಂತ ನಿಯಮ ಇಲ್ಲ. ಪರೀಕ್ಷೆಗಿಂತ ಮುಂಚೆಯೇ ಲೋಕ ಸಂವಾದಾದಿನ ಲೋಕಪ್ರಸಿದ್ಧಿಯಿಂದ ಇವನು ಭಾರೀ ವಿದ್ವಾಂಸ ಅಂಥೇಳಿ ಪ್ರಸಿದ್ಧಿಯಿಂದ ಗೊತ್ತಾಗಿದ್ದರೆ ಆವಾಗ ವಾದನೂ ಬೇಕಾಗಿದೆ, ವಾದನೂ ಬೇಕಾಗಿದೆ. ಪ್ರತಿಯೋಗ್ಯಪೇಕ್ಷೆಯ ಅನ್ಯತರಸ್ಯ ಅಂದರೆ ಪ್ರತಿವಾದಿಗಿಂತ ವಾದಿ ಅವನು ಲೋಕಸಂವಾದದಿಂದಲೇ ಬಹುವಿದ್ಯಾ ಬಹುವಿದ್ಯಾ ಅಂದರೆ ಬಹಳ ಓದ್ಯವನು ಅಂತ ಸಿದ್ಧ ಆಗಿಬಿಟ್ಟಿದ್ರೆ ಆಗ ವಾದನೂ ಮಾಡಿಸ್ಬೇಕಾಗಿಲ್ಲ. ಜಲ್ಪವಿತಂಡ ಅಂತೂ ಸುತರಾಮ್ ಇಲ್ಲ. ಯಾಕೆ ಅಂತಂದರೆ ಕಾರಣಂ ವಿದ್ಯಾಪರೀಕ್ಷೆಗೆ ವಾದ ವಿದ್ಯಾಪರೀಕ್ಷೆಗೆ ಕಾರಣ ಅಂತಲೇ ಮಾಡಬೇಕು. ಸುಮ್ಮನೆ ವ್ಯಸನಕ್ಕೆ ಮಾಡಿಸೋದಾ ಮಾಡಬೇಕು ಅಂತ ಮಾಡೋದಾ ಅಲ್ಲ, ವಿದ್ಯಾಪರೀಕ್ಷೆಗೋಸ್ಕರ ಮಾಡೋದು. ಆ ಪರೀಕ್ಷೆಯ ಫಲ ಏನು, ವಿದ್ಯೆ, ಅದು ಬೇರೆ ಇದರಿಂದಲೇ ಗೊತ್ತಾಗಿದೆ ಅವನು ವಿದ್ಯಾವಂತ ಅಂತ ಗೊತ್ತಾಗಿದೆ. ಆವಾಗ ಯಾಕೆ ಪರೀಕ್ಷೆ ಮಾಡಬೇಕು, ಪರೀಕ್ಷೆ ಬೇಕಾಗಿಲ್ಲ. ಲೋಕದೃಷ್ಟಿಯಿಂದಲೇ ಅವರಿಗೆ ಸಂವಾದ ಲೋಕ ಸಂವಾದ ನೋಡಿ ಅವ್ರನ್ನ ಬಹುವಿದ್ಯೆ ಅಂತ ಸನ್ಮಾನ ಮಾಡಿಬಿಡ್ಬೋದು, ಹಣ ಕೊಟ್ಟುಬಿಡ್ಬೋದು. ಇಬ್ಬರು ಇರಲಿಕ್ಕೆ ಸಾಧ್ಯವೇ ಇಲ್ಲ, ಇಬ್ಬರು ಇದ್ದರೆ ಇಬ್ಬರಿಗೂ ದುಡ್ಡು ಕೊಟ್ಬಿಡ್ತಾರೆ. ಅವಾಗ ಅಲ್ಲ, ಈಗ ಇಬ್ಬರಲ್ಲಿ ಬಹುವಿದ್ಯಾ ಒಬ್ಬನು ಅಂತ ತೀರ್ಮಾನ ಆಗಿದ್ದರೆ ಬೇಕಾಗಿಲ್ಲ, ಇಬ್ಬರು ಸಮಾನರಾಗಿದ್ದರೆ ಅವಾಗ ಜಲ್ಪ ವಿತಂಡ ಬೇಕೇ ಬೇಕು, ಬೇಡಂತ ನಿಮ್ಮ ನಿಯಮ ಮಾಡಿಲ್ಲ. ಇಬ್ಬರಲ್ಲಿ ಒಬ್ಬನು ಅವನು ತುಂಬ ಚೆನ್ನಾಗಿದ್ದಾನೆ ಅಂತ ಗೊತ್ತಾದರೆ ಆವಾಗ ಬೇಡ ಅಂತ ಅರ್ಥ. ಇಬ್ಬರು ಸಮಾನವಾಗಿದ್ದಾಗ ಬೇಕೇ ಬೇಕು. ಲೋಕದಿಂದಲೇ ಇಬ್ಬರು ಈಕ್ವಲ್ ಅಂತ ಆದಾಗ ಅವ್ರಿಗೆ ಯಾರಿಗೆ ಹೆಚ್ಚು ಸಂಭಾವನೆ ಕೊಡಬೇಕು, ಸನ್ಮಾನ ಮಾಡಬೇಕು, ದುಡ್ಡು ಕೊಡಬೇಕು ಅಂತಂದಾಗ ಜಲ್ಪ ವಿತಂಡ ಮಾಡಿಸ್ಲೇಬೇಕು. ಒಂದೇ ಅಪ್ಲಿಕೇಶನ್ ಬಂತು ಅಂತಂದರೆ ಆವಾಗ ಸ್ಪರ್ಧೆನೇ ಇಲ್ಲ, ಎರಡು ಅಪ್ಲಿಕೇಶನ್ ಬಂದಾಗ ಮತ್ತೆ ಸ್ಪರ್ಧೆ ಮಾಡಲೇಬೇಕಾಗ್ತದೆ. ಹಾಗರ್ಥ ಯದುಕ್ತಂ ಸ್ಪರ್ಧಾವತೋ ಖ್ಯಾತ್ಯಾದಿ ಕಾಮಯೋ ವಾದೋ ನ ಸಂಭವತಿ ತತ್ರ ಅಸತ್ಸಾಧನ
ಉತ್ತರಪ್ರಯೋಗಸ್ಯ ಅವರ್ಜನ ಅವಶ್ಯಂ ಅವರ್ಜನೀಯತ್ವಾತ್ ತತಶ್ಚ ವಿದ್ಯಾಸಾಮ್ಯ ವೈಷಮ್ಯ ನಿರ್ಣಯ ಅನುಪಪತ್ತೇ ಇತಿ ತತ್ರಾಹ ಸಭೇತಿ. ಈಗ ಜಲ್ಪ ವಿತಂಡಕ್ಕೆ ಯಾರು ಬಂದಿರ್ತಾರೆ ಹೇಳಿ? ಜಲ್ಪ ವಿತಂಡಕ್ಕೆ ಅಭ್ಯರ್ಥಿಗಳಾಗಿ ಬರುವವರು ಯಾರು? ಖ್ಯಾತಿ ಬೇಕು, ಹಣ ಬೇಕು ಅಂತ ಸ್ಪರ್ಧೆ ಮಾಡುವವರು ಬಂದಿರ್ತಾರೆ. ಅವರಿಗೆ ನೀವು ಮೊದಲು ವಾದ ಮಾಡಿಸ್ತೀರಿ. ಅವರು ಸ್ಪರ್ಧ ಉಳ್ಳವರಾದ್ರಿಂದ ಅವರಿಬ್ಬರು ಕೂತ್ಕೊಂಡು ವಾದ ಮಾಡುವಾಗ ಅಸತ್ ಸಾಧನ ಅಸದುತ್ತರ ಪ್ರಯೋಗ ಏನಾದರೂ ಮಾಡೇ ಮಾಡ್ತಾರೆ, ಅದು ಅವಶ್ಯ ಮಾಡೇ ಮಾಡ್ತಾರೆ. ಸ್ಪರ್ಧೆ ಇರ್ತದಾದ್ರಿಂದ ತಾವು ಗೆಲ್ಲಬೇಕು ಅಂಥೇಳಿ ಅಸತ್ ಸಾಧನ ಇದನ್ನೆಲ್ಲ ಮಾಡಿದಾಗ ವಿದ್ಯಾಸಾಮ್ಯ ವೈಷಮ್ಯ ನಿರ್ಣಯ ಕೂಡೋದಿಲ್ಲ. ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ಏನು ನಿಯಮ ಇಲ್ಲ. ಸ್ಪರ್ಧೆ ಇರೋದರಿಂದ ಎಲ್ಲೋ ಅವನನ್ನು ಹಿಡಿಸಾಕಬೇಕು ಅಂತ ಹೇಳಿ ಮಾಡಿಬಿಟ್ರೆ ಆವಾಗ ನಿರ್ಣಯ ಆಗೋದಿಲ್ಲ. ಹೆಚ್ಚು ವಿದ್ಯೆ ಇದ್ದವನು ಕೂಡ ಸಣ್ಣ ವಿಷಯದಲ್ಲಿ ಸಿಗಾಕೋಬಹುದು. ಏನು ಉಪಯೋಗ ಬಂತು ವಾದ ಮಾಡಿಸಿ, ಏನು ಉಪಯೋಗ ಬಂತು ಅಂತ ಪ್ರಶ್ನೆ. ಯಾಕೆ ಖ್ಯಾತ್ಯಾದಿ ಕಾಮರವರು ಸ್ಪರ್ಧಾ ಉಳ್ಳವರಾಗಿರ್ತಾರೆ, ಜಲ್ಪ ವಿತಂಡಕ್ಕೇನೆ ಹೊರಟವರು. ಆರಂಭದಲ್ಲಿ ನೀವು ವಾದ ಮಾಡಿರಿ ಅಂದರೆ ಜಲ್ಪದ ರೀತಿಯಲ್ಲೇ ವಾದ ಮಾಡಿಬಿಡ್ತಾರೆ ಅವರು, ಜಲ್ಪದ ರೀತಿಯಲ್ಲೇ ಮಾಡ್ತಾರೆ. ಯಾಕೆ ಅವ್ರಿಗೆ ಬಿಡ್ಲಿಕ್ಕೆ ಆಗೋದಿಲ್ಲ, ನಾನು ಗೆಲ್ಲಬೇಕು ಅಂತ ಹೇಳಿ ಅಲ್ಲಿ ತಮ್ಮ ಸಣ್ಣ ವಿಷಯ ಹೇಳಿದಲ್ಲ, ನಿಗ್ರಹ ಸ್ಥಾನ ಯಾವುದೋ ಅಂತ ತೆಗಿತಾರೆ, ಈ ಥರ ಎಲ್ಲ ಮಾಡ್ತಾರೆ. ಅಂತಂದರೆ ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಸಭಾಪ ಪ್ರಾಶ್ನೀಕ ಪೂರ್ವಸ್ತು ಸ್ಪರ್ಧಿನಾಮಪಿ ವಾದಯೇವ. ಪ್ರಶ್ನೆ ಶಬ್ದಾತ್ ಕರೋತೀತ್ಯರ್ಥೇ ಏಕಕ್ ಪ್ರತ್ಯಯೋ ವಕ್ತವ್ಯಃ ಸ್ಪರ್ಧಿನಾಮಿತಿ ಜಾತೌ ಬಹುವಚನಂ ಏವ ಇತ್ಯಸ್ಯ ಯುಜ್ಯತೆ ಇತಿ ಅಧ್ಯಾಹೃತೇನ ಅನ್ವಯಃ ಯತಃ ಸಭಾದಿಪೂರ್ವಃ ತತಃ ಸ್ಪರ್ಧಿನಾಮಪಿ ವಾದೋ ಯುಜ್ಯತೆ ಏವ ಇತಿ. ತುಶಬ್ದಃ ಹೇತ್ವರ್ಥಃ ಸಭಾ ಸಭಾಪತಿ ಪ್ರಾಶ್ನಿಕೈಃ ನಿಯತಯೋಃ ಅಸತ್ಸಾಧನಾದಿ ಪ್ರಯೋಗವರ್ಜನ ಸಂಭವಾದಿತಿ ಭಾವಃ. ವಾದ ಅದು ತತ್ವೋದ್ಯೋತ ವಾದನೂ ಅಲ್ಲ, ಉಪನ್ಯಾಸ. ಮಧ್ವಾಚಾರ್ಯರು ಅಪ್ಪ ಅದು ಪ್ರತಿವಾದಿ ಜೊತೆಗೆ ಮಾಡಿದ್ದಲ್ಲ, ಅವರು ಉಪನ್ಯಾಸ ಮಾಡಿದ್ದು. ಅದಕ್ಕಿಂತ ಮುಂಚೆ ಚರ್ಚೆ ನಡೀತು, ಅದರಲ್ಲಿ ಅವನು ಪರಾಜಿತನಾದ. ಆಮೇಲೆ ಇವರು ಶಿಷ್ಯರ ಪ್ರಾರ್ಥನೆ ಪ್ರಕಾರ ನಮ್ಮ ಸಿದ್ಧಾಂತ ಉಪನ್ಯಾಸ ಮಾಡಿರಿ, ಸಂಗ್ರಹವಾಗಿ ಹೇಳ್ರಿ ಅಂತ ಕೇಳಿದ್ದಕ್ಕೆ ಉಪನ್ಯಾಸ ರೂಪದಲ್ಲಿ ತತ್ವೋದ್ಯೋತ ಹೇಳಿದ್ದು ಅಷ್ಟೇ, ಅದರ ಇತಿಹಾಸ ಹಾಗೆ. ಬರ್ತಾರೆ ಅದು ಬುದ್ಧಿಸಾಗರ ಅವರೆಲ್ಲ ಬಂದದ್ದು, ಅವರನ್ನು ಖಂಡನೆ ಮಾಡಿದರು ಮಧ್ವಾಚಾರ್ಯ ಅಷ್ಟೇ. ವಿಕಲ್ಪಕೋಟಿ ರಥ ಖಂಡ ಎಂದ್ರು ತಮ್ಮ ಅವ್ರು ಏನು ಹೇಳಿದರೋ ಹೇಳಿ ಶುರು ಮಾಡಿಕೊಂಡು ಅವ್ರನ್ನ ಖಂಡನೆ ಮಾಡಿ ಕಳಿಸಿಬಿಟ್ರು ಅಷ್ಟೇ. ಅವ್ರನ್ನ ಪರಾಜಯಗೊಳಿಸಿದ್ದೇ ಉದ್ದೇಶ. ಅದು ಇದು ವಾದದ ಗ್ರಂಥ ಅಲ್ಲ, ಅದು ಎಲ್ಲ ಮತಗಳ ವಿಮರ್ಶೆ ಮಾಡಿ ನಮ್ಮ ಸಿದ್ಧಾಂತ ಹೇಳಿದ್ದು. ಎಲ್ಲ ಮತದ ವಿಮರ್ಶೆ ಬರ್ತದೆ. ಅದು ಈಗೇನು ಪ್ರಶ್ನೆ ಬಂತು, ಸ್ಪರ್ಧಾರ್ಥಿಗಳು ಸ್ಪರ್ಧಿಗಳಿಗೆ ನೀವು ಮೊದಲು ವಾದ ಮಾಡಿರಿ ಅಂತ ಹೇಳಿದರೆ ಅವರು ವಾದದಲ್ಲೇನೆ ಅಸತ್ ಸಾಧನ ಪ್ರಯೋಗ ಮಾಡ್ತಾರೆ.
ಆವಾಗ ಏನು ಉಪಯೋಗ ಬಂತು ಅಂತ ಕೇಳಿದ್ರಲ್ವಾ. ಅದಕ್ಕೆ ಸಭಾ ಸಭಾಪ ಪ್ರಾಶ್ನೀಕ ಪೂರ್ವಸ್ತು, ಸ್ಪರ್ಧೆಯಿಂದಲೇ ಅವರು ಮಾಡುವಾಗ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಭ್ಯರು ಸಭಾಪತಿ ಪ್ರಾಶ್ನೀಕ ಅಂತ ಮೂರು ಜನ ಇರ್ತಾರೆ. ಅವರು ನಿಯಮನ ಮಾಡ್ತಾರೆ, ಹಿಂಗೆ ಹೆಂಗೆ ಮಾಡಬೇಕು ಅಂತ ನಿಯಮ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಆ ಪ್ರಕಾರ ಹೋದರೆ ಆವಾಗ ವಿದ್ಯಾಸಾಮ್ಯ ಅಥವಾ ವೈಷಮ್ಯ ಎರಡನ್ನೂ ನಿರ್ಣಯ ಮಾಡಬಹುದು. ವಿದ್ಯಾಸಾಮ್ಯ ವೈಷಮ್ಯ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪ್ರಶ್ನೆ ಬಂದಿತ್ತು, ಯಾಕೆ ಅವರು ಅಸತ್ಸಾಧನೆ ಮಾಡ್ತಾ ಹೋದರೆ. ಹಾಗಿಲ್ಲ, ಅವರು ಸರಿಯಾಗಿ ಈ ರೀತಿಯೇ ಮಾಡಬೇಕು ಅಂಥೇಳಿ ಅದಕ್ಕೆ ಕಂಟ್ರೋಲರ್ ಇರ್ತಾರೆ. ಅವ್ರ ಪ್ರಕಾರ ಮಾಡಿದಾಗ ಯಾರಿಗೆಷ್ಟು ವಿದ್ಯೆ ಇದೆ ಏನು ಅಂತ ನಿರ್ಣಯ ಮಾಡಲಿಕ್ಕೆ ಆಗ್ತದೆ. ಅದು ಉತ್ತರ. ಅದಕ್ಕೆ ಅವ್ರನ್ನ ಇಟ್ಟುಕೊಂಡೇ ಮಾಡಬೇಕು. ಸ್ಪರ್ಧಿ ನಾಮನ್ವಲ್ಯ, ಹೌದು ಅಲ್ಲಿ ಜಾತವು ಬಹುವಚನ, ಅದೇ ಬಹುವಚನ ಬಂದಿದೆ, ಅದು ಜಾತಿಯಲ್ಲಿ ಬಂದಿರೋದು. ಅಂದರೆ ಇಬ್ಬರು ಕೂತ್ಕೊಂಡಿದ್ದರೂ ಕೂಡ ಅದು ವಾದ ಆಗ್ತದೆ, ಇಬ್ಬರೇ ಇದ್ರೂ ವಾದ ಮಾಡ್ಬೋದು. ಸ್ಪರ್ಧೆ ನಾಮಂತ ಬಹುವಚನ ಇದೆ ಅಂತ ಹೇಳಿ ಮೂರು ಜನ ಮೂರಕ್ಕಿಂತ ಹೆಚ್ಚು ಜನ ಬಂದರೆ ಮಾತ್ರ ಅಂತ ಏನು ನಿಯಮ ಇಲ್ಲ, ಎರಡೇ ಅಪ್ಲಿಕೇಶನ್ ಬಂದರೂ ಕೂಡ ವಾದ ಮಾಡಿಸ್ಬೋದು, ವಾದ ಮಾಡಿಸ್ಬೋದು. ಸ್ಪರ್ಧೆ ನಾಮ ಅಂತ ಹೇಳಿದ್ದು ಜಾತವು ಬಹುವಚನ ಅಷ್ಟೇ. ಸ್ಪರ್ಧಿತ್ವ ಸ್ಪರ್ಧಿತ್ವ ಇದೆಯೋ ಇಲ್ಲೋ ಅಷ್ಟು ಸಾಕು, ಬಹಳ ಜನ ಇರಬೇಕು ಅನ್ನೋದು ವಿವಕ್ಷ ಅಲ್ಲ ಅಂತ ಅರ್ಥ ಜಾತವು ಏಕವಚನ ಅಂದರೆ. ಮಧ್ಯದಲ್ಲಿ ಇನ್ನೊಂದು ಟೀಕಾಚಾರ್ಯ ಹೇಳಿದ್ದಾರೆ, ಪ್ರಾಶ್ನೀಕ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು, ಅದು ಏಕಕ್ಕೆ ಅಂತ ಒಂದು ಪ್ರತ್ಯಯ ಇಟ್ಟುಕೊಂಡು ಪ್ರಾಶ್ನೀಕ ಅಂತ ಮಾಡಬೇಕು. ಇಲ್ಲದೇ ಇದ್ದರೆ ಎರಡು ಪ್ರತ್ಯಯ ಇದೆ, ಠಕ್ ಅಂತ ಒಂದು ಪ್ರತ್ಯಯ, ಠಕ್ ಪ್ರತ್ಯಯ ಬಂದರೆ ಪ್ರಾಶ್ನೀಕ ಅಂತ ಆಗಬೇಕು, ಏಕಕ್ಕೆ ಬಂದರೆ ಪ್ರಾಶ್ನೀಕ ಆಗ್ತದೆ. ಆ ಏಕಕ್ಕೆ ಪ್ರತ್ಯಯದ ಪರಿಚಯ ಇಲ್ಲದೇ ಇದ್ದವರು ಇದೇನಿದು ಆಚಾರ್ಯರು ಪ್ರಾಶ್ನೀಕ ಅಂತ ಹಾಕಿದ್ರಲ್ಲ ಅಂತ ಆಕ್ಷೇಪ ಮಾಡಬಹುದು. ಅದಕ್ಕೆ ಟೀಕಾಚಾರ್ಯ ಹೇಳಿದರು, ಪ್ರಾಶ್ನಿಕ ಅನ್ನೋ ಶಬ್ದನೂ ಇದೆ, ಅದು ಠಕ್ ಪ್ರತ್ಯಯ ಅಂತ ಶಬ್ದ, ಏಕಕ್ಕೆ ಅಂತ ಇನ್ನೊಂದು ಪ್ರತ್ಯಯ ಇದೆ, ಅದು ಪ್ರಾಶ್ನೀಕ ಅಂತ ಆಗ್ತದೆ. ಆಚಾರ್ಯರು ಅದನ್ನು ಇಟ್ಟುಕೊಂಡು ಹೇಳಿದ್ದಾರೆ ಅಂತ ಉತ್ತರ ಕೊಡ್ತಾ ಇದ್ದಾರೆ ಅಷ್ಟೆ. ಕರ್ತೃಪ್ರಯೋಗ ಅಂತಲ್ಲ, ಪ್ರಾಶ್ನಿಕ ಶಬ್ದ ಹೇಗೆ ಅಂತ ಅಷ್ಟೆ. ಎರಡೂ ತದ್ಧಿತ ಪ್ರತ್ಯಯನೇ, ಠಕ್ ಪ್ರತ್ಯಯ ಬಂದರೆ ಪ್ರಾಶ್ನಿಕ ಅಂತ ಆಗ್ತದೆ, ಈಕಕ್ಕೆ ಬಂದರೆ ಪ್ರಾಶ್ನೀಕ ಅಂತ ಆಗ್ತದೆ. ಈಕಕ್ಕನ್ನೋ ಶಬ್ದ ಪರಿಚಯ ಇರೋದಿಲ್ಲ ಕೆಲವರಿಗೆ, ಪ್ರಾಶ್ನಿಕ ಇದೇ ಜಾಸ್ತಿ ಪ್ರಸಿದ್ಧಿ ಇಂಥದ್ದೇ. ಅದಕ್ಕೋಸ್ಕರ ಟೀಕಾಚಾರ್ಯ ಪರಿಚಯ ಮಾಡಿಕೊಟ್ರು ಅಷ್ಟೆ. ಯದುಕ್ತಂ ತತ್ಸಿದ್ಧೌ ವ್ಯರ್ಥತಾನ್ಯಯೋ ಇತಿ ತದಯುಕ್ತಂ ವಾದೇನ ತತ್ವನಿರ್ಣಯ ಸಿದ್ಧಾವಪಿ ಅರ್ಥಾದ್ಯ ಸಿದ್ಧೇ ತಥಾಚ ಅಭಿಲಷಿತಂ ನ ಸಿದ್ಧಂ ಸಿದ್ಧಂಚ ಅನಭಿಲಷಿತಂ ಇತಿ ತತ್ರಾಹ ಉಭಯೇತಿ. ವಾದದಿಂದಲೇ ಯಾರಿಗೆ ಜಯಪರಾಜಯ ಅಂತ ನಿಶ್ಚಯ ಆಗಿಬಿಟ್ರೆ ಆಗ ಜಲ್ಪವಿತಂಡ ಬೇಕಾಗಿಲ್ಲ ಅಂತ ಹಿಂದೆ ಹೇಳಿದರು. ಬೇಕಾಗಿಲ್ಲ ಯಾಕೆ, ಅವರು ಯಾವುದಕ್ಕೋಸ್ಕರ ಹೊರಟವರು, ಹಣಕ್ಕೋಸ್ಕರ ಹೊರಟವರು. ಅದಕ್ಕೆ ಪೂರ್ವಭಾವಿಯಾಗಿ ವಾದಕಥ ನಡೀತು, ಯಾರು ಜಯಿಸಿದರು ಯಾರು ಪರಾಜಯಿಸಿದರು, ಯಾರಿಗೆ ಹೆಚ್ಚು ವಿದ್ಯೆ ಕಡಿಮೆ ವಿದ್ಯೆ ಅದು ಡಿಸೈಡ್ ಆಯಿತು. ಹಣ ಕೊಡ್ತಾರಾ, ಹಣಕ್ಕೋಸ್ಕರ ಮುಂದೆ ಮಾಡಲೇಬೇಕಲ್ಲ. ಅವಾಗ ವ್ಯರ್ಥತಾ ಅನ್ಯಯೋಹೋ ಜಲ್ಪವಿತಂಡ ಬೇಕಾಗಿಲ್ಲ ಅಂತ ಹೇಗೆ ಹೇಳ್ತೀರಿ, ಅದರ ಉದ್ದೇಶನೇ ಬೇರೆ. ಅದರ ಉದ್ದೇಶ ಏನು, ಅರ್ಥ ಹಣ. ವಾದದ್ದು ಮಾಡೋದು ಯಾರು ಜಯ ಪರಾಜಯ ತೀರ್ಮಾನ ಮಾಡಲಿಕ್ಕೋಸ್ಕರ, ಇದರಲ್ಲೇ ಜಯಪರಾಜಯ ತೀರ್ಮಾನ ಆಯಿತು, ಮುಂದೆ ಜಲ್ಪವಿತಂಡ ಯಾಕೆ ಅಂತ ಕೇಳಿದರೆ ಹಣಕ್ಕೋಸ್ಕರ ಜಲ್ಪವಿತಂಡ ಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ, ಉಭಯಾರ್ಥ ಸ್ಯಾತ್ ನಿರ್ಣೀತಿ ಜಯಕಾರಕ ವಾದ ಇತಿ ಅನುವರ್ತತೆ ಅಶೈವ ವಿವರಣಂ ನಿರ್ಣೀತಿ ಇತಿ ನ ಕೇವಲಂ ನಿರ್ಣೀತಿಕಾರಕ ಕಿಂತು ಜಯಕಾರಕಶ್ಚ ಜಯಶಬ್ದೇನ ತತ್ಸಾಧ್ಯಂ ಅರ್ಥಾಧಿಕಂ ಉಪಲಕ್ಷ್ಯತೆ ವಿದ್ಯಾಪರೀಕ್ಷಾರ್ಥೇ ವಾದೇ
ಜಯಿನಃ ಅರ್ಥಾಧಿಕಮಪಿ ಸಭಾಪತಿನ ಸಂಪಾದನೀಯಂ ಇತಿ ಭಾವಃ. ಅದು ವ್ಯರ್ಥ ವ್ಯರ್ಥನೆ. ಯಾಕೆ ಅವರು ವಿದ್ಯಾಪರೀಕ್ಷೆಗೋಸ್ಕರನೇ ವಾದ ಮಾಡಿದರು, ವಿದ್ಯಾಪರೀಕ್ಷೆಯಿಂದ ವಾದ ನಡೀತು, ಅದಕ್ಕೆ ಯಾರಿಗೆ ಜಯ ಯಾರಿಗೆ ಪರಾಜಯ ಅನ್ನೋದು ಗೊತ್ತಾಯಿತು. ಹಣ ಇಲ್ವಲ್ಲ, ಅದಕ್ಕೋಸ್ಕರ ಮುಂದೆ ಜಲ್ಪ ವಿತಂಡ ಮಾಡಬೇಕು ಅಂತಂದರೆ ವಾದದಿಂದಲೇ ಜಯಪರಾಜಯ ತೀರ್ಮಾನ ಆದಾಗ ಸಭಾಪತಿ ಅವ್ರಿಗೆ ಹಣನೂ ಕೊಡಬೇಕು ಅಂತ ಉಂಟು. ಮುಗಿದೋಯ್ತಲ್ಲಿಗೆ ಇನ್ನೂ ಬೇಕೇ ಆಗಿಲ್ಲ, ಜಯ ಜಲ್ಪನೂ ಬೇಡ ವಿತಂಡ ಬೇಡ, ಟೈಮ್ ಎಷ್ಟು ಇದರಲ್ಲೇ ದುಡ್ಡು ಕೊಟ್ಬಿಟ್ರೆ ಆಗೋಯ್ತು. ಜಯ ಅಂತಂದರೆ ಜಯ ಶಬ್ದದಿಂದ ಲಕ್ಷಣಯ ಅರ್ಥ, ಅರ್ಥ ಅಂದರೆ ಇಲ್ಲಿ ದ್ರವ್ಯ ಹಣ, ಅದನ್ನು ಇಟ್ಕೋಬೇಕು. ಆದ್ದರಿಂದ ಸಭಾಪತಿ ಅವರಿಗೆ ಆ ವಾದದ ಕಾಲದಲ್ಲೇ ಅವ್ರಿಗೆ ಕೊಟ್ಟುಬಿಡ್ಬೇಕು. ಮುಂದೆ ಜಲ್ಪನೂ ಬೇಡ ವಿತಂಡ ಬೇಡ, ಮಾಡ್ರಿ ಅಂದರೆ ಇವರೇ ಮಾಡೋದಿಲ್ಲ, ಕೈ ಬೀರಾದ್ಮೇಲೆ ಹೊರಟು ಹೋಗಿಬಿಡ್ತಾರೆ, ಕೈಗೆ ದುಡ್ಡು ಬಂತು ಅಂದರೆ ಹೊರಟು ಹೋಗಿಬಿಡ್ತಾರೆ. ಏವಂ ತರಿಹಿ ನಕದಾಪಿ ಜಲ್ಪ ವಿತಂಡ ಪ್ರವೃತ್ತಿ ವ್ಯರ್ಥತಾನ್ಯಯೋಹೋ ಇತಿ ಯುಕ್ತೇ ಸಮಾನತ್ವಾತ್ ಯಥಾ ಹಿ ವಿದ್ಯಾ ವೈಷಮ್ಯ ನಿರ್ಣಯೇ ಜಿತವತಃ ಅರ್ಥಾದಿಲಾಭಃ ತಥಾ ತತ್ಸಾಮ್ಯೇ ದ್ವಯೋರಪಿ ಅರ್ಥಾದಿಲಾಭಃ ಸಂಭವತ್ತೇವ ನಚ ಫಲಾಂತರಮಸ್ತಿ ಯೇನ ಪುನಃ ಜಲ್ಪವಿತಂಡಾರಂಭಃ ಸ್ಯಾತ್ ಇತ್ಯತಃ ತತ್ವಾಪ್ರಕಾಶ ಇತಿ ತತ್ವಾಪ್ರಕಾಶ ಏವೇತಿ ತತ್ವಾಪ್ರಕಾಶ ಏವೈಕೋ ತೇನ ವಿತಂಡ ಜಲ್ಪಯೋ ಫಲಂ ತತ್ವಾಪ್ರಕಾಶ ಇತಿ ಪರವಂಚನ ಸಾಮರ್ಥ್ಯ ಮುಚ್ಯತೆ ತೇನ ತತ್ಸಾಧ್ಯ ಅರ್ಥಾದಿಲಾಭ ಲಕ್ಷ್ಯತೆ ಇದಮುಕ್ತಂ ಭವತಿ ಯದ್ಯಪಿ ವಿದ್ಯಾಸಾಮ್ಯ ವೈಷಮ್ಯಯೋ ನಿರ್ಣೀತಿ ಜಯೌ ಸ್ಯಾತಾಂ ತಥಾಪಿ ತಾತ್ವಿಕ ಕಥಾ ಫಲರೂಪಾವೇವ ಪರಾಚ್ಛಾದನ ಚಾತುರ್ಯ ಪ್ರಯುಕ್ತ ಅರ್ಥಾದಿಲಾಭಾರ್ಥಂ ಸಮಾನ ವಿದ್ಯೆಯೋ ಪುನಃ ಜಲ್ಪವಿತಂಡ ಪ್ರವೃತ್ತಿ ಇತಿ ನಚೈವಂ ವಿಷಮ ವಿದ್ಯೆಯೋರಪಿ ತತ್ ಪ್ರವೃತ್ತಿ ಉಪಪ್ಲವ ಪ್ರಸಂಗಸ್ಯ ಉಕ್ತತ್ವಾತ್ ಇತಿ. ಈಗ ಪ್ರಶ್ನೆಯೇನು, ಎಲ್ಲಿಯೂ ಕೂಡ ಜಲ್ಪ ವಿತಂಡಕ್ಕೆ ಅವಕಾಶನೇ ಇಲ್ಲ ಅಂತಾಯಿತು. ಎಲ್ಲೆಲ್ಲಿ ಜಲ್ಪ ವಿತಂಡ ಅನ್ನೋ ಚರ್ಚೆ ನಡೀತದೆ ಅದಕ್ಕೆ ಪೂರ್ವಭಾವಿಯಾಗಿ ವಾದ ನಡೆಸಬೇಕು, ವಾದ ನಡೆಸಲೇಬೇಕು ಅವರಿಬ್ಬರ ಕೈಯಿಂದ. ವಾದ ಮಾಡುವಾಗಲೇ ಜಯಪರಾಜಯ ತೀರ್ಮಾನ ಆಯಿತು, ಯಾರಿಗೆ ಹೆಚ್ಚು ವಿದ್ಯೆ ಇದೆ ಅಂತ ಗೊತ್ತಾಯಿತು, ವಿದ್ಯಾಪರೀಕ್ಷೆಯಲ್ಲಿ ಅವರಿಗೆ ಹಣನೂ ಕೊಡಬೇಕು ಅಂತಾಯಿತು, ಕಡಿಮೆ ಇದ್ದವನಿಗೆ ಸ್ವಲ್ಪ ಕಡಿಮೆ ಕೊಡ್ತಾನೆ ಮುಗಿದು. ಇನ್ನು ಜಲ್ಪ ವಿತಂಡಕ್ಕೆ ಅಲ್ಲಿ ಅವಕಾಶ ಇಲ್ಲ, ಹಾಗಾದ್ರೆ ಎಲ್ಲಿ ಅವಕಾಶ? ಸಮಬಲ ಇದ್ದಾಗ ಅಂತ ಹೇಳಬೇಕು ಅಷ್ಟೇ ಅಲ್ವಾ. ವೈಷಮ್ಯ ಇದ್ದಾಗಂತೂ ಅಲ್ಲಿ ಜಯ ಪರಾಜಯ ನಿರ್ಣಯ ಆಗೋಯಿತು. ಸಮಬಲದಲ್ಲಿ ಸಮಬಲ ಇದ್ದಾಗಲೂ ಕೂಡ ಸಭಾಪತಿ ಏನು ಮಾಡ್ತಾನೆ, ಸಮಾನವಾಗಿ ಸಂಭಾವನೆ ಕೊಟ್ಬಿಡ್ತಾನೆ. ಆಯ್ತು ಮುಗಿದೋಯ್ತು ಅಲ್ಲಿ. ಇಲ್ಲಿ ಅವ್ರಿಗೆ 10,000 ಇವ್ರಿಗೆ 5,000 ಇದ್ದಾಗ ಇಬ್ಬರಿಗೂ ಸಮಬಲ ಇದ್ದರೆ ಹಂಚಿಗೆ ಮೂರು ಜನ ಥರ್ಡ್ ಪ್ರೈಸ್ ಬಂತು ಅಂತ ಹಂಚಿಕೊಟ್ಬಿಡ್ತಾರಲ್ಲ, ಹಂಚಿಕೊಟ್ಬಿಡ್ತಾರೆ ಮುಗಿದೋಯ್ತು. ಅದನ್ನೇ ಹೇಳ್ತಾ ಇರೋ ಯಥಾ ಹಿ ವಿದ್ಯಾ ವೈಷಮ್ಯ ನಿರ್ಣಯದಲ್ಲಿ ಗೆದ್ದವರಿಗೆ ಹಣ ಲಾಭ ಆಗುತ್ತೋ ತತ್ ಸಾಮ್ಯ ವಿದ್ಯಾಸಾಮ್ಯ ಇದ್ದಾಗ ದ್ವಯೋರಪಿ ಇಬ್ಬರಿಗೂ ಕೂಡ ಅರ್ಥಾದಿ ಲಾಭ ಸಂಭವತ್ತೇವ, ಇಬ್ಬರಿಗೂ ಕೂಡ ಕೊಡಲೇಬೇಕಾವಾಗ, ಬೇರೆ ಫಲ ಏನೂ ಇಲ್ಲ,
ಹಣ ತಾನೇ, ಹಣ ಇಬ್ಬರಿಗೂ ಸಭಾಪತಿ ಕೊಟ್ಬಿಡ್ತಾನೆ ಸಮವಿದ್ಯೆ ಇದ್ದದ್ದರಿಂದ, ಮತ್ತೆ ಯಾಕೆ ಜಲ್ಪವಿ ತಂಡ ಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂದರೆ, ತತ್ವಾಪ್ರಕಾಶ ಏವೈಕೋ ವಿತಂಡ ಜಲ್ಪಯೋ ಫಲಂ. ವಿತಂಡ ಜಲ್ಪಕ್ಕೆ ಇನ್ನೊಂದು ಫಲ ಇದೆ. ಈ ವಾದದಿಂದ ಇವರಿಗೆ ಜಯಪರಾಜಯ ಆಯಿತು, ಹಣವೂ ಸಿಕ್ತು. ಆದರೆ ಅವನ ಚಾತುರ್ಯ ಪರೀಕ್ಷೆ ಆಗಬೇಕು. ವಾದದಲ್ಲಿ ಚಾತುರ್ಯ ಪರೀಕ್ಷೆ ಇರೋದಿಲ್ಲ. ಚಾತುರ್ಯ ಅಂದರೆ ಏನು? ಇದು ಉಂಟು, ಏನು, ತನ್ನ ತನ್ನ ಪಕ್ಷವನ್ನು ಸಮರ್ಥನೆ ಮಾಡಿ ಪ್ರಮಾಣದಿಂದ ಸಮರ್ಥನೆ ಮಾಡಲಿಕ್ಕೆ ಸಾಮರ್ಥ್ಯ ಇದೆ ಅಷ್ಟು ಗೊತ್ತಾಗ್ತದೆ. ಇದೆಯೋ ಇಲ್ಲವೋ ಅದೇ ಜಯಪರಾಜಯ. ಅಂದರೆ ಪರವಂಚನಾದಿ, ಪರವಂಚನ ಸಾಮರ್ಥ್ಯ, ಇನ್ನೊಬ್ಬರನ್ನ ಬಾಯಿ ಕಟ್ಟಿಸ್ಬೇಕು, ಬಾಯಿ ಮುಚ್ಚಿಸ್ಬೇಕು ಅಂಥ ಸಾಮರ್ಥ್ಯ, ಅದು ಜಲ್ಪವಿತಂಡಗಳಲ್ಲಿ ಅವಕಾಶ ಇದೆ. ವಾದಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಕೊಟ್ಟು ಅವನು ಬಾಯಿ ಕಟ್ಟಿಸ್ಬಿಡ್ಬೇಕು ಅಂತ ಹೊರಡೋದು ಅದು ಅವಕಾಶ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಕೊಟ್ಟರೆ ಏನಾದರೂ ಮಾಡಿ ಅವನಿಗೆ ಬಾಯಿ ಮುಚ್ಚಿಸ್ಬೇಕು ಅಂತ ಆ ರೀತಿ ಇರ್ತದೆ ಪರೀಕ್ಷೆ ಮಾಡೋರಿಗೆ. ಕೇಳಿದ್ದನ್ನು ಹೇಳ್ತಾನಾ ಇಲ್ವ? ಕೇಳಿದ ಮೇಲೆ ಮುಗಿದೋಯ್ತು. ಯಾವುದೋ ಮಿಥ್ಯಾತ್ವ ಅನುಮಾನ ಖಂಡದ ಪರೀಕ್ಷೆ ಮಾಡುವಾಗ ಸುಧಾ ಲೆವೆಲಿನ ಪ್ರಶ್ನೆ ಕೇಳಿ, ತರ್ಕತಾಂಡವದ ಲೆವೆಲಿನ ಪ್ರಶ್ನೆ ಕೇಳಿ ನಿನಗೆ ಬರಲಿಲ್ಲ ಅಂತ ಅನಿಸ್ಬಿಡೋ ಉದ್ದೇಶ ಇರೋದಿಲ್ಲ. ಅದು ಪರೀಕ್ಷೆ, ಆ ಲೆವೆಲಿನ ಪ್ರಶ್ನೆ ಕೇಳಬೇಕು ಅಲ್ವಾ? ಅಷ್ಟೇ. ಇವನು ಖಂಡನತ್ರಯ ಪರೀಕ್ಷೆ ಕೊಡ್ತಿದ್ದಾನೆ ಅಂದರೆ ಆ ಲೆವೆಲಿಂದ ಕೇಳಬೇಕು. ಸುಧಾದ್ದು ಯಾವುದೋ ಕೇಳಿದೆ, ಅದರದ್ದು ತರ್ಕತಾಂಡವ ನ್ಯಾಯಮೃತದ್ದು ಕೇಳಿದೆ ಅಂತಂದರೆ ಅದಾಗೋದಿಲ್ಲ. ಅಷ್ಟರಿಂದ ಏನಾಯಿತು, ಅದರಿಂದ ಸಂಭಾವನೆ ಬಂತು. ಆದರೆ ಜಲ್ಪ ಮತ್ತು ವಿತಂಡದಲ್ಲಿ ಹಾಗಲ್ಲ, ಪರವಂಚನ ಚಾತುರ್ಯ ಪರೀಕ್ಷೆ ಇರ್ತದೆ. ಅದರಿಂದ ಅಧಿಕ ಅದಕ್ಕೋಸ್ಕರ ಪ್ರತ್ಯೇಕ ಸಂಭಾವನೆ ಅಂತ ಇರ್ತದೆ ಆ ಚಾತುರ್ಯದಿಂದಾಗಿ. ಅದನ್ನು ಮಾಡಲಿಕ್ಕೋಸ್ಕರ ಜಲ್ಪ ವಿತಂಡ ಬೇಕು ಅಂತ ಹೇಳ್ತಾರೆ. ಹಾಗಾದರೆ ವಿಷಮ ವಿದ್ಯೆ ಇದ್ದವ್ರಿಗೂ ಕೂಡ ಪ್ರವೃತ್ತಿ ಆಗಲಿ, ಅವನಿಗೂ ಕೂಡ ಚಾತುರ್ಯದಿಂದಾಗಿ ಹೆಚ್ಚಿನ ಸಂಭಾವನೆ ಸಿಗ್ತದಲ್ವಾ ಅಂತಂದರೆ, ಉಪಪ್ಲವ ಪ್ರಸಂಗಸ್ಯ ಉಕ್ತತ್ವಾತ್ ಅಂತ ಅದಕ್ಕೆ ಉತ್ತರ ಕೊಟ್ಟರು. ಆ ರೀತಿ ಮಾಡಲಿಕ್ಕೆ ಹೋದರೆ ವಿಷಮ ವಿದ್ಯೆ ಇದ್ದವನಿಗೂ ನಾವು ಅವಕಾಶ ಕೊಟ್ಟರೆ ಏನಾಗ್ತದೆ, ಹಿಂದೆ ಹೇಳಿಬಿಟ್ಟಿದ್ದೀವಿ. ವಿಷಮ ವಿದ್ಯೆ ಇದ್ದವನಂದ್ರೆ ಒಬ್ಬ ಸಣ್ಣ ವಿದ್ಯೆ ಇದ್ದವನು ಒಬ್ಬ ಇದ್ದಾನೆ, ಪೂರ್ತಿ ದೊಡ್ಡ ಪಂಡಿತ ಒಬ್ಬ ಇದ್ದಾನೆ, ಅವ್ರಿಗೂ ಅವಕಾಶ ಕೊಡಬೇಕಾಗ್ತದೆ. ಸಮವಿದ್ಯೆ ಇದ್ದವ್ರಿಗೆ ಬಿಟ್ಟು, ಸಮವಿದ್ಯೆ ಇದ್ದವರಿಗೆ ಕೊಡಬೇಕು ಜಲ್ಪವಿತಂಡಕ್ಕೆ. ಯಾಕೆ, ಅವರಿಗೆ ಪರರನ್ನು ವಂಚನೆ ಮಾಡೋ ಚಾತುರ್ಯ ಪರೀಕ್ಷೆ ಮಾಡಿ ಅದರಿಂದ ಪ್ರತ್ಯೇಕ ಅರ್ಥ ಸಿಗ್ತದೆ. ವಿಷಮ ವಿದ್ಯೆ ಇದ್ದವ್ರಿಗೂ ಮಾಡಲಿ ಅಂತಂದರೆ, ಆಗ ಪೂರ್ತಿ ಕಡಿಮೆ ಇದ್ದಂಥವನೊಬ್ಬ ಧಾರ್ಷ್ಟ್ಯದಿಂದ ದೊಡ್ಡ ವಿದ್ವಾಂಸನ ಹತ್ರ ಹೋಗಿ ಯಾವುದೋ ದೈವಾತ್ ಅಕಸ್ಮಾತ್ ಯಾವುದೋ ಒಂದು ವಿಷಯದಲ್ಲಿ ಇವನೇ ಗೆದ್ದುಬಿಟ್ಟ ಅಂತಾದರೆ, ಅವಾಗ ಲೋಕದಲ್ಲಿ ಇವನಿಗೆ ಸುಮ್ಮನೆ ಖ್ಯಾತಿ, ಅವನಿಗೆ ಅಪಖ್ಯಾತಿ, ಮತ್ತು ಪೂಜೆ ಮಾಡುವಾಗ ಅವನಿಗೆ ಮೊದಲನೇ ಮರ್ಯಾದೆ, ಇವೆಲ್ಲ ವ್ಯತ್ಯಾಸ, ಬಹಳ ತೊಂದರೆ ಬರ್ತದೆ. ಆದ್ದರಿಂದ ವಿಷಮ ವಿದ್ಯೆ ಇದ್ದವರಿಗೆ ಇದಕ್ಕೆ ಅವಕಾಶ ಕೊಡಬಾರ್ದು. ಯಾಕೆ, ವಿಷಮ ವಿದ್ಯೆ ಇದ್ದವರಿಗೆ ಜಲ್ಪ ವಿತಂಡಕ್ಕೆ ಅವಕಾಶ ಕೊಟ್ಟರೆ ಕಡಿಮೆ ವಿದ್ಯೆ ಇದ್ದವನು ಕೂಡ ದೈವಾತ್ ಗೆದ್ದುಬಿಡ್ಬೋದು. ದೈವಾತ್ ಗೆಲ್ಲುವ ಸಾಮರ್ಥ್ಯ ಸಂಭವ ಇರ್ತದೆ. ಆದ್ದರಿಂದ ಅದಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ಅದೇ ಉಪಪ್ಲವ ಪ್ರಸಂಗ ಅಂದರೆ ಅದನ್ನೇ ಹೇಳಿತ್ತು. ಯದ್ವಾ ತತ್ವನಿರ್ಣಯ ಫಲೋ ವಾದ ಅರ್ಥಾದಿಫಲೇ ಜಲ್ಪವಿತಂಡೆ ಇತಿ ಫಲಭೇದೇನ ಕಥಾಭೇದ ಉಕ್ತ ಸಹ ಅನುಪಪನ್ನ ತಥಾ ಸತಿ ಅರ್ಥಾದೀನಾಂ ಭೇದೇನ ಕಥಾನಂತ ಪ್ರಸಂಗಾತ್ ಇತ್ಯತಃ ತತ್ವೇತಿ. ಯದ್ಯಪಿ ಅರ್ಥಾದಯ ಅವಾಂತರಭೇದಭಿನ್ನಾಃ ತಥಾಪಿ ತತ್ವ ಅಪ್ರಕಾಶಃ ಏಕ ಏವ ವಿತಂಡಾಜಲ್ಪಯೋಃ ಫಲಂ. ತತ್ವನಿರ್ಣಯ ಇತರತ್ವರೂಪೇಣ ಅರ್ಥಾದೀನಾಂ ಏಕತ್ವಾತ್ ನೋಕ್ತದೋಷಃ ತದವಾಂತರಭೇದವಿವಕ್ಷಾತು ವ್ಯರ್ಥೈವ ಇತಿ ಭಾವಃ. ಇನ್ನೊಂದು ರೀತಿ ವ್ಯಾಖ್ಯಾನ. ಈಗ ಏನು ಬಂತು, ವಾದಕ್ಕೂ ಮತ್ತು ಜಲ್ಪವಿತಂಡಕ್ಕೂ ವ್ಯತ್ಯಾಸ ತೋರಿಸಿದರು. ಯಾವ ರೀತಿ ತೋರಿಸಿದರು? ವಾದದ ಫಲ ಏನು? ತತ್ವ ನಿರ್ಣಯ. ಆಮೇಲೆ ಜಲ್ಪವಿತಂಡದ ಫಲ ಏನು? ಹಣ ಮತ್ತು ಖ್ಯಾತಿ ಇವುಗಳು.
ಹೀಗೆ ಫಲಭೇದೇನು ನೀವು ಬೇರೆ ಬೇರೆ ಕಥೆಗಳು ಅಂತ ವಿಭಾಗ ಮಾಡ್ತಾ ಹೋದರೆ ಇನ್ನಷ್ಟು ವಿಭಾಗ ಮಾಡಬೇಕಾಗ್ತದೆ. ವಾದ ಜಲ್ಪ ವಿತಂಡ ಮೂರೇ ಅಲ್ಲ, ಇನ್ನೂ ಜಾಸ್ತಿ ಆಗಬೇಕಾಗ್ತದೆ. ಯಾಕೆ ಆ ಫಲಗಳಲ್ಲೇ ವ್ಯತ್ಯಾಸ ಇದೆ. ಏನು ಒಬ್ಬನಿಗೆ ಒಂದು ಒಂದು ಚರ್ಚೆಯಲ್ಲಿ ಗೆದ್ದವನಿಗೆ ಕಾರ್ ಕೊಡ್ತೇವೆ ಅಂತನ್ನೋದು, ಇನ್ನೊಂದು ಚರ್ಚೆಯಲ್ಲಿ ಗೆದ್ದವನಿಗೆ ವಜ್ರ ಕೊಡ್ತೇವೆ ಅಂತನ್ನೋದು, ಹೀಗೆ ಆ ಫಲಗಳು ಬೇಕಾದಷ್ಟಿದೆ. ಆವಾಗ ಕಥೆಯು ಕೂಡ ತುಂಬ ಅನೇಕ ವಿಧ ಆಗಬೇಕಾಗ್ತದೆ ಅಲ್ವಾ. ಫಲಭೇದೇನ ನೀವು ಕಥಾಭೇದ ಹೇಳಲಿಕ್ಕೆ ಹೋದರೆ ಅರ್ಥಗಳಲ್ಲೇ ಅವಾಂತರ ಪ್ರಭೇದ ಬೇಕಾದಷ್ಟಿದೆ. ಅರ್ಥ ಅಂದ್ರೇನು? ತತ್ವ ನಿರ್ಣಯ ಬಿಟ್ಟು ಬೇರೆ ದ್ರವ್ಯ, ಅದು ಹಣಕಾಸು ಆಗಬಹುದು ಅಥವಾ ಕಾರು ವಾಹನ ಮನೆ ಕೊಡ್ತೇವೆ ಸೈಟ್ ಕೊಡ್ತೇವೆ ಈ ಥರದ್ದೆಲ್ಲ ಇರ್ಬೋದು. ಆವಾಗ ಅದರಿಂದ ಆ ಫಲದಿಂದ ಒಂದು ಚರ್ಚೆ ನಡೆದಾಗ ಅದಕ್ಕೊಂದು ಬೇರೆ ಪ್ರಭೇದ ಅಂತ ಮಾಡಿರಿ. ಹೀಗೆ ಮಾಡೋದುಂಟ ಎಲ್ಲಿಯಾದರೂ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಕಥಾಭೇದ ಆ ರೀತಿ ಹೇಳೋದಿಲ್ಲ. ಎರಡೇ, ತತ್ವ ನಿರ್ಣಯ ಫಲ ಇದ್ದರೆ ವಾದ, ತತ್ವ ನಿರ್ಣಯ ಬಿಟ್ಟು ಬೇರೆ ಫಲ ಇದ್ದರೆ ಅದು ಜಲ್ಪ ಅಥವಾ ವಿತಂಡ. ಇದನ್ನೇ ನಾವು ತೀರ್ಮಾನ ಮಾಡೋದು. ತತ್ವ ಅಪ್ರಕಾಶ, ಹಾಗಾದರೆ ಪ್ರಧಾನವಾದ್ದೇನಾಯಿತು? ತತ್ವವನ್ನು ಪ್ರಕಟಪಡಿಸಬಾರ್ದು. ವಿತಲ್ಪ ಮತ್ತು ಇದು ಜಲ್ಪ ಮತ್ತು ವಿತಂಡದಲ್ಲಿ ತತ್ವ ಅಪ್ರಕಾಶ ಅನ್ನೋದೇ ಮುಖ್ಯ. ಅರ್ಥಾದಿಗಳು ಬರ್ತದೆ ಫಲ ಇಲ್ಲ ಅಂತಲ್ಲ, ಅದನ್ನು ಈ ರೀತಿ ಸಂಗ್ರಹ ಮಾಡಿಬಿಡಬೇಕು. ತತ್ವ ನಿರ್ಣಯ, ತತ್ವ ನಿರ್ಣಯ ಇತರ, ಬಂಗಾರ ಕೊಡ್ತೇವೆ ಅಂತ ಆಗ್ಬೋದು, ವಸ್ತ್ರ ಕುದುರೆ ಕೊಡ್ತೇವೆ ಈಗೆಲ್ಲ ಬರೆದಿದ್ದಾರೆ, ಹಿರಣ್ಯ ವಸ್ತ್ರ ಪಶು ಈ ಥರ ಫಲಭೇದ ಬೇಕಾದಷ್ಟಿರ್ತದೆ. ಅದರಿಂದಾಗಿ ನಾವು ಭೇದ ಹೇಳೋದಲ್ಲ. ತತ್ವ ನಿರ್ಣಯ ಫಲ, ತತ್ವ ನಿರ್ಣಯ ಇತರ ಫಲ, ಇದು ತತ್ವ ಪ್ರಕಾಶ ಅನ್ನೋದನ್ನು ಮುಖ್ಯವಾಗಿ ಇಟ್ಟುಕೊಳ್ತೇವೆ. ವಿತಂಡ ಮತ್ತು ಜಲ್ಪದಲ್ಲಿ ತತ್ವ ಅಪ್ರಕಾಶ, ಇದರಲ್ಲಿ ತತ್ವ ಪ್ರಕಾಶ ಆಗ್ತದೆ, ಇಷ್ಟು ವ್ಯತ್ಯಾಸ. ಏವಂ ಕಥೆಯ ವಿದ್ಯಾಪರೀಕ್ಷಣ ಇತಿ ಪಕ್ಷ ಸಮರ್ಥಿತ. ಇದುವರೆಗೆ ಏನು ಮಾಡಿ ಆಯಿತು? ಕಥಾದಿಂದಲೇ ಅಂದರೆ ವಾದರೂಪ ಕಥೆಯಿಂದ ವಿದ್ಯಾಪರೀಕ್ಷೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ಆಯಿತು. ಇದಾನೀಂ ಅನ್ಯಥಾ ಇತಿ ಪಕ್ಷಮಪಿ ಸಮರ್ಥಯಮಾನಃ ಆಹ ವಿನೇತಿ ವಿನಾವಾದೇನ ವಿದ್ಯಾಯಾಹ ಯದಿ ಶಕ್ಯಂ ಪರೀಕ್ಷಣಂ ಸ್ಯಾತ್ ಜಲ್ಪಾದಿರಪಿ ಕ್ವಾಪಿ ಅವಿಗೀತ ವಿದ್ವತ್ ಪ್ರಸಿದ್ಧ್ಯಾದಿನ ಇತಿ ಶೇಷ ಕ್ವಾಪಿ ಇತ್ಯಸ್ಯ ಪೂರ್ವಾರ್ಧೇನ ಅನ್ವಯ ತದಾ ಸಮವಿದ್ಯೆಯೋಃ ಪ್ರಥಮಮಪಿ ಜಲ್ಪಾದಿ ಕಥಾವಿಶೇಷ ಕಾರ್ಯ ಸ್ಯಾತ್ ಇತ್ಯರ್ಥ. ತರ್ಹಿ ವಿದ್ಯಾಪರೀಕ್ಷಣ ವಾದೇನೈವ ಇತ್ಯುಕ್ತಿ ವಿರೋಧ ಇತ್ಯತಃ ವಾದಯೇವೇತಿ ವಾದಯೇವ ಅನ್ಯಥಾ ಭವೇತ್ ವಾದಯೇವ ಪ್ರಥಮಂ ಕರ್ತವ್ಯಃ ಭವೇತ್ ಇತಿ ಯದುಕ್ತಂ ತತ್ ಅನ್ಯಥಾ ವಾದೇನ ವಿನಾ ವಿದ್ಯಾಪರೀಕ್ಷಣಸ್ಯ ಕರ್ತುಂ ಅಶಕ್ಯತ್ವೇ ಏವ ಅತೋ ನ ವಿರೋಧಃ. ಈಗ ಇನ್ನೊಂದು ಪಕ್ಷನೂ ಹೇಳ್ತಾ ಇದ್ದಾರೆ, ವಾದದಿಂದ ವಿದ್ಯಾಪರೀಕ್ಷೆ ಅನ್ನೋದು ಸಮರ್ಥನೆ ಆಯಿತು, ವಾದ ಇಲ್ಲದೇನೂ ಕೂಡ ವಿದ್ಯಾಪರೀಕ್ಷೆ ಮಾಡಲಿಕ್ಕೆ ಬರ್ತದೆ. ಅದು ಹೇಗೆ ಅಂತಂದರೆ, ಅವಿಗೀತ ವಿದ್ವತ್ ಪ್ರಸಿದ್ಧಿ. ಅವಿಗೀತ ವಿದ್ವತ್ ಪ್ರಸಿದ್ಧಿ ಅಂದರೆ ಹತ್ತಾರು ಜನ ವಿದ್ವಾಂಸರು ಹೇಳಿದರು ಇವನು ಬಹಳ ದೊಡ್ಡ ವಿದ್ಯಾವಂತ ಅಂತ ಹೇಳಿದರು, ಅದಕ್ಕೆ ಯಾರೂ ಎರಡನೇ ಮಾತು ಆಡಲಿಲ್ಲ. ಅದು ಅವಿಗೀತ ವಿದ್ವತ್ ಪ್ರಸಿದ್ಧಿ. ಅವಿಗೀತ ಅಂದರೆ ಯಾರೂ ಅದಕ್ಕೆ ಎದುರು ಮಾತು ಆಡಲಿಲ್ಲ, ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಲಿಲ್ಲ, ಅಂತಹ ಒಂದು ವಿದ್ವತ್ ಪ್ರಸಿದ್ಧಿ ಇದೆ, ಎಲ್ರಿಗೂ ಸಮ್ಮತ. ಹತ್ತು ಜನ ವಿದ್ವಾಂಸರಿದ್ದರೆ ಹತ್ತು ಜನರು ಹೇಳಿದರು ಇವನು ದೊಡ್ಡ ವಿದ್ವಾಂಸ ಅಂತ ಹೇಳಿದರು, ಅದಕ್ಕೆ ಉಲ್ಟಾ ಯಾರೂ ಮಾತಾಡಲಿಲ್ಲ, ಅವಿಗೀತ ವಿದ್ವತ್ ಪ್ರಸಿದ್ಧಿ ಆಯಿತು. ಅದರಿಂದಲೇ
ಅವನು ಬಹುವಿದ್ಯಾ ಅಂತ ವಿದ್ಯಾಪರೀಕ್ಷೆ ತೀರ್ಮಾನ ಮಾಡಿಬಿಡಬಹುದು. ಆವಾಗ ವಾದನೂ ಬೇಕಾಗಿಲ್ಲ, ನೇರವಾಗಿ ಜಲ್ಪವಿತಂಡಕ್ಕೆ ಅವಕಾಶ ಕೊಡ್ಬೋದು. ನೇರವಾಗಿ ಜಲ್ಪವಿತಂಡಕ್ಕೆ ಅವಕಾಶ ಕೊಡ್ಬೋದು. ಹಾಗಾದರೆ ವಾದದಿಂದಲೇ ವಿದ್ಯಾಪರೀಕ್ಷೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀರಲ್ಲ ಅಂದರೆ ಇಂಥ ಯಾವ ಪ್ರಸಿದ್ಧಿಯೂ ಇಲ್ಲದೇ ಇದ್ದಾಗ ವಾದದಿಂದಲೇ ಮಾಡಬೇಕು. ಹತ್ತಾರು ಜನರ ಮಧ್ಯದಲ್ಲಿ ಪ್ರಸಿದ್ಧಿ ಇತ್ತು ಅಂತಂದರೆ ಆಗ ವಾದ ಬೇಕಾಗಿಲ್ಲ. ಬೇರೆ ಉಪಾಯ ಇಲ್ಲದೇ ಇದ್ದಾಗ ವಾದದಿಂದಲೇ ತೀರ್ಮಾನ ಮಾಡಬೇಕು. ಇದು ಅಭಿಪ್ರಾಯ. ವಾದಯೇವ ಅನ್ಯಥಾ ಭವೇತ್. ಬೇರೆ ಉಪಾಯಗಳು ಇಲ್ಲದೇ ಇದ್ದರೆ ಪರೀಕ್ಷೆಗೆ ಆವಾಗ ವಾದ, ಬೇರೆ ಉಪಾಯ ಅಂದರೆ ವಿದ್ಯುತ್ ಪ್ರಸಿದ್ಧಿ ಇತ್ಯಾದಿಗಳಿತ್ತು ಅಂತಂದರೆ ಅದರಿಂದಲೇ ಮಾಡ್ಬೋದು. ಅಷ್ಟೇವಂ ಉಪಾಯಾಂತರ ವಿರಹೇ ಕಥೆಯೈವ ವಿದ್ಯಾಪರೀಕ್ಷಣ ಸಾತು ವಾದ ಇತಿ ಕುತಃ ತತ್ವನಿರ್ಣಯಾರ್ಥಿನೋ ಅಧಿಕಾರಿತ್ವಾತ್ ತತ್ಫಲತ್ವಾಚ್ಚ ಇತಿ ಚೇತ್ ತರಿಹಿ ವಿಜಿಗೀಷಾವತೋ ಅಧಿಕಾರಿತ್ವಾತ್ ಅರ್ಥಾದಿಫಲತ್ವಾತ್ ಸಭಾದಿ ಅಂಗೋಪೇತತ್ವಾತ್ ಜಲ್ಪೋಪಿ ಸ್ಯಾತ್. ಈಗ ಉಪಾಯಾಂತರ ಇಲ್ಲದಿದ್ದಾಗ ವಿದ್ಯಾಪರೀಕ್ಷೆ ಆಗಬೇಕಲ್ಲ, ಅದು ವಾದದಿಂದ ಆಗಬೇಕು ಅಂತಂದ್ರಿ. ಯಾಕೆ ವಾದನೇ ಆಗಬೇಕು ಅಂತ ಯಾಕೆ ಅಲ್ಲ? ವಾದಕ್ಕೆ ಅಧಿಕಾರಿಗಳು ತತ್ವನಿರ್ಣಯ ಅಧಿಕಾರಿಗಳು, ತತ್ವನಿರ್ಣಯ ಅರ್ಥಗಳೇ ಅಧಿಕಾರಿಗಳಾಗಿರ್ತಾರೆ, ಅದೇ ಅದರ ಫಲ. ಆದ್ದರಿಂದ ವಾದ ಹೇಳ್ತೇವೆ ಅಂದರೆ ಹಾಗಾದರೆ ಜಲ್ಪನೂ ಆಗ್ಬೋದು, ಜಲ್ಪದಿಂದಲೂ ಕೂಡ ವಿದ್ಯಾಪರೀಕ್ಷೆ ಮಾಡ್ಬೋದು. ಯಾಕೆ? ಜಲ್ಪದ ಫಲ ಏನು? ವಿಜಿಗೀಷ ಅಂದರೆ ನಾನು ಗೆಲ್ಲಬೇಕು ಅನ್ನುವಂಥ ಇಚ್ಛೆ ಮತ್ತು ಹಣ ಇದೆಲ್ಲ ಇರ್ತದೆ, ಅದು ಸಭಾ ಅಂಗವೂ ಆಗಿದೆ. ಆದ್ದರಿಂದ ಜಲ್ಪದಿಂದಲೂ ಕೂಡ ವಿದ್ಯಾಪರೀಕ್ಷೆ ಮಾಡಬಹುದು ಅಂತ ಪ್ರಶ್ನೆ. ಅದಕ್ಕೆ ಟೀಕಾಚಾರ್ಯ ಕೇಳ್ತಾರೆ, ಕಿಮತ್ರ ಜಲ್ಪ ಶಬ್ದ ವಾಚ್ಯತಾ ಮಾತ್ರಂ ಆಪಾದ್ಯತೆ ಕಿಮತ್ರ ಜಲ್ಪ ಶಬ್ದ ವಾಚ್ಯತಾ ಮಾತ್ರಂ ಆಪಾದ್ಯತೆ ಕಿಂ ವಾ ವಾದ ಶಬ್ದ ವಾಚ್ಯತಾ ಅಭಾವ ಅಥವಾ ಸಮಾಹಾರ ರೂಪಂ ಕಥಾಂತರಂ ಯದ್ವಾ ನಿಮಿತ್ತದ್ವಯ ಸಮಾವೇಶೇ ವಾದಶಬ್ದಶೈವ ವ್ಯವಹಾರ ಅನುಪಪತ್ತಿ ಸರ್ವತ್ರಾಪಿ ಉತ್ತರಮಾಹ ಜಲ್ಪಯಿತಿ ಜಲ್ಪಯಿತ್ಯಪಿ ನಾಮ ಸ್ಯಾತ್ ವಾದಸ್ಯ ಏತಾದೃಶಸ್ಯತು ಏತಾದೃಶಸ್ಯ ನಿಮಿತ್ತದ್ವಯೋಪೇತಸ್ಯ ಅತ್ರ ಜಲ್ಪ ಇತಿ ನಾಮ ಸ್ಯಾತ್ ಇತಿ ಅಭ್ಯುಪಗಮೇನ ಆದ್ಯೋ ನಿರಸ್ತಃ. ಈಗ ವಿಕಲ್ಪ ಮಾಡಬೇಕು. ಜಲ್ಪದಿಂದಲೇ ಪರೀಕ್ಷೆ ಆಗಲಿ ವಿದ್ಯಾಪರೀಕ್ಷೆ ಆಗಲಿ ಅಂತ ಕೇಳ್ತಾ ಇದ್ದೀರಿ. ಆಯಿತು, ಅಷ್ಟೇವಂ ಉಪಾಯಾಂತರ ವಿರಹೇ ಕಥೆಯೈವ ವಿದ್ಯಾಪರೀಕ್ಷಣ. ಕಥಾದಿಂದಲೇ ವಿದ್ಯಾಪರೀಕ್ಷೆ ಆಗಲಿ, ವಾದ ಅಂತಲೇ ಯಾಕೆ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ಟೀಕಾಚಾರ್ಯನ್ ಹೇಳಿದರು, ತತ್ವನಿರ್ಣಯಾರ್ಥಿಗಳು ಅಧಿಕಾರಿಗಳಾದ್ದರಿಂದ ತತ್ವನಿರ್ಣಯವೇ ಫಲ, ಆದ್ದರಿಂದ ವಾದದಿಂದ ಮಾಡಬೇಕು. ಈಗ ತತ್ವನಿರ್ಣಯಾಧಿಕಾರಿಗಳಿರ್ತಾರೆ, ತತ್ವನಿರ್ಣಯ ಫಲ ಹೌದು, ಅದರ ಜೊತೆಗೆ ವಿಜಿಗೀಷಾನೂ ಇರ್ತದೆ. ಅವರಿಗೆ ಯಾರು ವಿದ್ಯಾಪರೀಕ್ಷೆಗೆ ಬರ್ತಾರೆ ಅವರಿಗೆ ವಿಜಿಗೀಷ ಇರ್ತದೆ. ವಿಜಿಗೀಷ ಅಂದರೆ ನಾ ಗೆಲ್ಲಬೇಕು ಅನ್ನೋ ಇಚ್ಛೆ ಇರ್ತದೆ, ಅದರಿಂದ ಅದು ಜಲ್ಪನೂ ಆಗಲಿ, ಜಲ್ಪದಿಂದಲೂ ಮಾಡ್ಬೋದು ಅಂತ ಕೇಳಿದರೆ, ಹಾಗಾದರೆ ಆ ವಿದ್ಯಾಪರೀಕ್ಷೆಗೆ ಅಂತ ಏನು ಚರ್ಚೆ ನಡೀತದೆ ಅದಕ್ಕೆ ಜಲ್ಪ ಶಬ್ದ ವಾಚ್ಯತ್ವ ಹೇಳ್ತೀರೋ ಅಥವಾ ವಾದ ಅಂತ ಅದನ್ನು ಕರಿಬೇಡಿ ಅಂತ ಅಭಿಪ್ರಾಯನೋ ಅಂತ ವಿಕಲ್ಪ ಮಾಡಬೇಕು. ಜಲ್ಪ ಅಂತ ಹೇಳ್ರಿ ಅಂತಂದರೆ ಆಯಿತು, ಜಲ್ಪ ಅಂತಲೂ ಹೇಳೋಣ. ಅವರಿಗೆ ತತ್ವನಿರ್ಣಯಾರ್ಥಿಗಳು ಆಗಿರ್ತಾರೆ, ಆಮೇಲೆ ಗೆಲ್ಲಬೇಕು ಅನ್ನುವಂಥ ಆಶೆನೂ ಇರ್ತದೆ. ಆದ್ದರಿಂದ ಜಲ್ಪ ಶಬ್ದದ ಪ್ರವೃತ್ತಿ ನಿಮಿತ್ತವೂ ಉಂಟು, ವಾದ ಶಬ್ದದ ಪ್ರವೃತ್ತಿ ನಿಮಿತ್ತವೂ
ಉಂಟು. ಆದ್ದರಿಂದ ಅದಕ್ಕೆ ಜಲ್ಪ ಶಬ್ದ ಬರಲಿ ಅಂದರೆ ಬರಲಿ, ಇಷ್ಟಾಪತ್ತಿ ಒಪ್ತೇವೆ ನಾವು. ಆದ್ದರಿಂದ ಗೆಲ್ಲಬೇಕು ಅಂತ ಯಾರು ಮೊದಲು ವಾದಕ್ಕೆ ಇಳಿತಾರೆ, ಜಲ್ಪ ವಿತಂಡಕ್ಕಿಂತ ಮೊದಲು ವಾದಕ್ಕೆ ಅಂತ ಇಳಿತಾರೆ, ಅವರಿಗೆ ತತ್ವ ನಿರ್ಣಯ ಉದ್ದೇಶ ಇದ್ದಂತೆ ಇದೂ ಇರ್ತದೆ, ಏನು ವಿಜಿಗೀಷಾನೂ ಇರ್ತದೆ. ಆದ್ದರಿಂದ ಅದು ಜಲ್ಪ ಆಗಲಿ ಅಂದರೆ ಅದು ಜಲ್ಪ ಆಗ್ತದೆ. ಹಾಗಾದ್ರೂ ವಾದ ಅಂತ ಕರಿಬೇಡ್ರಿ ಅಂತ ಅಭಿಪ್ರಾಯನೋ? ವಾದ ಅಂತಲೂ ಕರಿತೇವೆ, ಯಾಕೆ ವಾದನೂ ಹೌದದು, ಆ ಪ್ರವೃತ್ತಿ ನಿಮಿತ್ತನೂ ಇದೆ, ವಾದನೂ ಹೌದು ಜಲ್ಪನೂ ಹೌದು ಎರಡೂ ಹೌದದು. ಅಲ್ಲ ಜಲ್ಪ ಅಂತಲೂ ಕರಿಬಹುದು, ವಾದ ಅಂತಲೂ ಕರಿಬಹುದು, ಎರಡೂ ಆಗ್ತದೆ. ಒಬ್ಬನು ವೇದಾಂತ ಪಾಠನೂ ಹೇಳ್ತಾನೆ, ಔಷಧನೂ ಕೊಡ್ತಾನೆ, ಅವ್ರನ್ನೇನು ಅಂತ ಕರಿತೀರಿ ನೀವು? ವೈದ್ಯರು ಅಂತಲೂ ಕರಿತೀರಿ, ವೇದಾಂತಿಗಳು ಅಂತಲೂ ಕರಿತೀರಿ, ಎರಡೂ ಹೌದು. ಅಡಿಗೆನೂ ಮಾಡ್ತಾನೆ, ಪಾಚಕ ಅಂತಲೂ ಕರಿತೀರಿ, ಅಡಿಗೆನೂ ಮಾಡಿದಾಗ ಅವನೇ ಡ್ರೈವಿಂಗ್ ಮಾಡಿದರೆ ಡ್ರೈವರ್ ಅಂತಲೂ ಕರಿಬೋದು. ಹಾಗೆಯೇ ಈಗ ಅವನಿಗೆ ದ್ವಿಜಿಗೀಷ ಇದೆ, ಆ ಪ್ರವೃತ್ತಿ ನಿಮಿತ್ತ ಇದೆ, ಜಲ್ಪ ಆಗಲಿ ಅಂತಂದರೆ ಜಲ್ಪ ಆಗಲಿ ಅಂತ ಅಷ್ಟೇ ಹೇಳೋದಾದರೆ ಒಪ್ತೀವಿ. ವಾದ ಅಂತ ಕರಿಬೇಡ್ರಿ ಅಂತಂದರೆ ಅದು ಕೇಳೋದು, ವಾದ ಅಂತಲೂ ಕೂಡ ಕರಿತೀವಿ, ಯಾಕೆ ಅದರ ಪ್ರವೃತ್ತಿ ನಿಮಿತ್ತನೂ ಉಂಟು, ತತ್ವ ನಿರ್ಣಯಾರ್ಥಿನೂ ಆಗಿದ್ದಾನೆ. ಅಪಿಶಬ್ದೇನ ವಾದಶಬ್ದ ವಾಚ್ಯತಾಂ ಪ್ರತಿಜ್ಞಾಯ ಏತಾದೃಶಸ್ಯ ಇತ್ತನೇನ ಹೇತುರುಕ್ತಃ ತೇನ ದ್ವಿತೀಯೋಪಿ ನಿರಾಕೃತಃ ನಹಿ ನಿಮಿತ್ತ ಸದ್ಭಾವೇ ವಾಚಕ ಅಪ್ರವೃತ್ತಿರಿತಿ ಯುಕ್ತಂ. ಜಲ್ಪಶಬ್ದೇಪಿ ಸಾಮ್ಯಾತ್ ಅತಃ ತುಲಾಯಾಂ ಪ್ರಮಾಣ ಪ್ರಮೇಯ ಶಬ್ದವತ್ ಉಭಯ ಶಬ್ದ ವಾಚ್ಯತ್ವಂ ಇತಿ. ಜಲ್ಪನೂ ಆಗಲಿ ಅಂತ ಅನ್ನೋದಾದರೆ ಒಪ್ತೆ, ಹೌದು ಜಲ್ಪ ಅಂತ ಹೇಳೋಣ ಬೇಕಾದ್ರೆ ಅದನ್ನು. ವಾದ ಅಂತ ಕರಿಬೇಡ್ರಿ ಅಂತಂದರೆ ಆ ವಾದ ಅಂತ ಕರೀಲಿಕ್ಕೆ ಬೇಕಾದ ನಿಮಿತ್ತವೂ ಉಂಟು, ಯಾಕೆ ತತ್ವ ನಿರ್ಣಯ ಅರ್ಥಿಯಾಗಿದ್ದಾನೆ, ವಿಜಿಗೀಷ ಅರ್ಥಿಯಾಗಿದ್ದಾನೆ, ಆದ್ದರಿಂದ ಜಲ್ಪನೂ ಹೌದು ವಾದನೂ ಹೌದು. ಎರಡು ನಿಮಿತ್ತ ಇದ್ದಾಗ ಎರಡು ಶಬ್ದನೂ ಹೇಳ್ಬೋದು, ಒಂದು ಶಬ್ದ ಹೇಳಬಾರ್ದು ಅಂತ ನಿಯಮ, ಅದಕ್ಕೇನು ಆ ಥರ ನಿಯಮ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ನಾವು ಹೇಳ್ತೀವಿ ಉಲ್ಟ, ಅದು ವಾದ ಅಂತಲೇ ಕರೀರಿ, ಜಲ್ಪ ಅಂತ ಕರಿಬೇಡ್ರಿ ಅಂತ ನಾವು ಹೇಳ್ತೀವಿ. ಜಲ್ಪ ಅಂತ ಕರೀರಿ, ವಾದ ಅಂತ ಕರಿಬೇಡಿ ಅಂತ ಹೇಳೋದಾದರೆ ವಾದ ಅಂತಲೇ ಕರೆಯೋಣ, ಜಲ್ಪ ಅಂತ ಬೇಡ, ಆ ಥರ ಆಗ್ತದೆ. ಆದ್ದರಿಂದ ತುಲಾದೃಷ್ಟ ಅಂತ ಕೊಟ್ಟರು ಟೀಕಾಚಾರ. ಈ ತುಲಾ ಇದೆ ನೋಡಿ, ತುಲಾ ಅಂದರೆ ತಕ್ಕಡಿ, ತಕ್ಕಡಿಯನ್ನು ಏನು ಅಂತ ಕರೀತಾರೆ ಅಲ್ಲ, ಅದು ಶಬ್ದ ತುಲಾ ಅಂದರೆ ತಕ್ಕಡಿ, ಅದು ಪ್ರಮಾಣನೂ ಹೌದು ಪ್ರಮೇಯವೂ ಹೌದು ತಕ್ಕಡಿ. ಯಾಕೆ ಯಾವುದು ಎಷ್ಟು ತೂಕ ಇದೆ ಎಷ್ಟು ಭಾರ ಇದೆ ಅನ್ನೋದನ್ನು ತಿಳಿಸಿಕೊಡ್ತದೆ. ಒಂದು ಮಾವಿನ ಹಣ್ಣು ಎಷ್ಟು ತೂಕ, ಹಲಸಿನ ಹಣ್ಣು ಎಷ್ಟು ತೂಕ ಇದೆ ಅನ್ನೋದನ್ನು ತಕ್ಕಡಿ ತಿಳಿಸಿಕೊಡ್ತದೆ. ಆದ್ದರಿಂದ ಹಲಸಿನ ಹಣ್ಣಿನ ತೂಕಕ್ಕೆ ಅದು ಪ್ರಮಾಣ ಆಯಿತು. ಈ ತಕ್ಕಡಿಯ ಪ್ರಮಾಣ ಎಷ್ಟಿದೆ, ಇದ್ರ ತೂಕ ಎಷ್ಟಿದೆ ಅಂತ ಗೊತ್ತಾಗಬೇಕಾದ್ರೆ ಇದನ್ನು ಇನ್ನೊಂದು ತಕ್ಕಡಿಯಲ್ಲಿ ಇಡಬೇಕು, ದೊಡ್ಡ ತಕ್ಕಡಿಯಲ್ಲಿ ಇಡಬೇಕು, ಈ ತಕ್ಕಡಿನೇ ಇನ್ನೊಂದು ತಕ್ಕಡಿಯಲ್ಲಿ ಇಟ್ಟು ತೂಗಬೇಕು. ಆವಾಗ ಇದು ಪ್ರಮೇಯ ಆಯಿತು, ಇದು ಪ್ರಮೇಯ ಆಯಿತು, ಯಾಕೆ ಇದ್ರ ತೂಕ ನಿರ್ಧಾರ ಆಗುತ್ತೆ, ಇದ್ರ ತೂಕ ನಿರ್ಧಾರ ಆಗುತ್ತೆ. ಒಂದು ಕಲ್ಲಿನಿಂದ ಬಂಗಾರ ಎಷ್ಟು ತೂಕ ಇದೆ ಅಂತ ನಿರ್ಧಾರ ಮಾಡಬೇಕಾದ್ರೆ ಒಂದು ಸೈಡ್ ಬಂಗಾರ ಇಡ್ತಾನೆ, ಇನ್ನೊಂದು ಸೈಡ್ ಕಲ್ಲು ಇಡ್ತಾನೆ, ಆ ಕಲ್ಲು ಎಷ್ಟು ತೂಕ ಅಂತ ನಿರ್ಧಾರ ಮಾಡಬೇಕಾದ್ರೆ ಮೊದಲು ಅದನ್ನು ಇನ್ನೊಂದು ತಕ್ಕಡಿಯಲ್ಲಿ ಇಟ್ಟು ಮಾಡಲೇಬೇಕಲ್ಲ. ಆಗ ಅದು ಮೊದಲು ಪ್ರಮೇಯ ಆಗ್ತದೆ, ಆಮೇಲೆ ಪ್ರಮಾಣ ಆಗ್ತದೆ. ಹಾಗೆ ತಕ್ಕಡಿ ಇನ್ನೊಂದರ ತೂಕ ನಿರ್ಧಾರ ಮಾಡೋದರಿಂದ ಪ್ರಮಾಣ, ತನ್ನ ತೂಕ ಎಷ್ಟು ಅಂತ ಇನ್ನೊಂದರಿಂದ ಅದು ನಿರ್ಧರಿಸಲ್ಪಡಬೇಕಾದ್ದರಿಂದ ಪ್ರಮೇಯನೂ ಹೌದು. ಅದರಂತೆ ಒಂದು ಒಂದು ವಸ್ತು ಎರಡು ಆಯಿತೋ ಇಲ್ಲೋ, ಪ್ರಮಾಣನೂ ಆಯಿತು ಪ್ರಮೇಯನೂ ಆಯಿತು, ಅದರಂತೆ ಈ ವಾದನೂ ಆಗ್ಬೋದು ಜಲ್ಪನೂ ಆಗ್ಬೋದು. ಅವಿಗೀತ ಅದು ಇದಕ್ಕೆ ಸಂಬಂಧ ಇಲ್ಲ, ಅವಿಗೀತ ಅಲ್ಲಿ ಬಂತು. ಅವಿಗೀತ ಅಂದರೆ ಯಾರೂ ವಿರುದ್ಧ ಮಾತಾಡದೇ ಇದ್ದರೆ ಅದು ಅವಿಗೀತ. ಅಲ್ಲ ಅದು ಅದು ಅವಿಗೀತವಾದ ವಿದ್ವತ್ ಪ್ರಸಿದ್ಧಿ ಅಂತ ಹೇಳಿದ್ದು, ಅದು ಬೇರೆ. ಇವನು ದೊಡ್ಡ ವಿದ್ಯಾವಂತ ಅಂತ ನಾಲ್ಕು ಜನ ವಿದ್ವಾಂಸರು ಹೇಳುತ್ತಾರೆ, ಅದಕ್ಕೆ ಯಾರೂ ಉಲ್ಟಾ ಮಾತಾಡಲಿಲ್ಲ, ಸರ್ವಾನುಮತದಿಂದ ತೀರ್ಮಾನ ಆಯಿತು ಅಂತ ಹೇಳ್ತಾರಲ್ಲ ಸರ್ವಾಂಗೀಕಾರ, ಅದಕ್ಕೆ ಅವಿಗೀತ ಅಂತ ಹೆಸರು. ಆದ್ದರಿಂದ ತುಲಾದಂತೆ ಎರಡು ಶಬ್ದನೂ ನಾವು ಒಪ್ತೇವೆ, ಎರಡನೇ ಪಕ್ಷ ಹೋಯಿತು, ವಾದ ಅಂತ ಕರಿಬೇಡ್ರಿ ಅಂತ ಅನ್ನೋದು ಹೋಯಿತು. ಅಲ್ಲ
ಇದೊಂದು ಬೇರೆಯೇ ಪ್ರಕಾರ ಆಗಬೇಕು ಅಂತ. ಯಾಕೆ ತತ್ವ ನಿರ್ಣಯ ಉದ್ದೇಶವೂ ಉಂಟು, ಜಲ್ಪದ್ದು ಉದ್ದೇಶ ಉಂಟು, ಆದ್ದರಿಂದ ಎರಡು ಸಮಾವೇಶ ಇದ್ದದ್ರಿಂದ ಇದೊಂದು ಹೊಸ ಟೈಪ್ ಆಗಬೇಕು ಅಂತ ಆಪತ್ತಿ ಮಾಡ್ತೇವೆ ಅಂತಂದರೆ ತೃತೀಯೋಪಿ ಅನೇನೈವ ನಿರಾಕೃತ ಅನ್ಯಥಾ ತುಲಾ ಅಪಿ ಪ್ರಮಾಣಾದಿತ ವಿಧಾಂತರವತಿ ಸ್ಯಾತ್. ಈಗ ತುಲಾ ತಕ್ಕಡಿ ಅದು ಪ್ರಮಾಣನೂ ಹೌದು, ಎರಡರ ಸಮಾವೇಶ ಆಗಿದೆ ಅಂತ ಹೇಳಿ ಅದೊಂದು ಪ್ರತ್ಯೇಕ ಟೈಪ್ ಅಂತ ಹೇಳ್ತೀರಾ? ಅದು ಪ್ರಮಾಣನೂ ಹೌದು ಪ್ರಮೇಯನೂ ಹೌದು ಅಂತ ಹೇಳ್ತಾರೆ, ಅದೊಂದು ವಿಚಿತ್ರ ವಸ್ತು ಅಂತ ಹೇಳೋದಿಲ್ಲ, ಎರಡೂ ಆಗಿದೆ ಅಷ್ಟೇ. ಸಮಾಹಾರ ಬಂದ ಕೂಡಲೇ ಅದೊಂದು ಪ್ರತ್ಯೇಕ ಆಗಬೇಕು ಅಂತೇನೂ ನಿಯಮ ಇಲ್ಲ. ಆದರೆ ಒಂದು ಕಡೆ ಮಾತ್ರ ಹಾಗೆ ಒಪ್ಪಿದ್ದಾರೆ ನಮ್ಮ ಸಿದ್ಧಾಂತದಲ್ಲಿ, ಕೆಲವು ಶಬ್ದಗಳಿದೆ ಅದು ರೂಢಿನೂ ಇರ್ತದೆ, ರೂಢಿ ಇರ್ತದೆ ಅದು ಎಂಥ ಶಬ್ದ, ರೂಢ ಶಬ್ದ. ಕೆಲವು ಶಬ್ದಗಳಲ್ಲಿ ಯೋಗ ಅಂದರೆ ಬಿಡಿಸಿ ಬಿಡಿಸಿ ಅರ್ಥ ಹೇಳ್ತೀವಿ ಯೋಗ, ಅದು ಎಂಥ ಶಬ್ದ, ಯೌಗಿಕ ಶಬ್ದ. ಕೆಲವು ಶಬ್ದಗಳಲ್ಲಿ ರೂಢಿನೂ ಇರ್ತದೆ ಯೋಗನೂ ಇರ್ತದೆ, ಅದೊಂದು ಮೂರನೇ ಪ್ರಕಾರ ಅಂತಲೇ ಮಾಡಿದ್ದಾರೆ. ಅದು ಮೂರನೇ ಪ್ರಕಾರ, ಹೊಸ ಟೈಪ್ ಅದು. ಆದರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಒಂದಕ್ಕೊಂದು ಪರಸ್ಪರ ಸಾಪೇಕ್ಷ ಆಗಿರ್ತದೆ, ಇಲ್ಲಿ ಪರಸ್ಪರ ಸಾಪೇಕ್ಷತ್ವ ಇರೋದಿಲ್ಲ, ಆದ್ದರಿಂದ ಅದು ಪ್ರತ್ಯೇಕ ಪ್ರಕಾರ ಅಂತ ಒಪ್ಪೋದಿಲ್ಲ. ಮುಂದೆ ಬರ್ತದೆ ಇಲ್ಲಿದೆ ಯೋಗರೂಢ ಅಂತ ಒಂದು ಹೊಸ ಪ್ರಕಾರ ಒಪ್ಪಿದ್ದಾರೆ. ಆದರೆ ಅದು ಅದು ಸರಿ, ಅದು ಹೊಸ ಪ್ರಕಾರ ಹೊಸ ಟೈಪು. ಆದರೆ ಇಲ್ಲಿ ಮಾತ್ರ ಹಾಗಲ್ಲ, ಇಲ್ಲಿ ಮಾತ್ರ ಹಾಗಲ್ಲ. ಎರಡರ ಸಮಾವೇಶ ಇರ್ತದೆ ಅಷ್ಟೇ, ಹೊಸ ಟೈಪು ಅದೊಂದು ಹೊಸ ಬಗೆಯ ಪದಾರ್ಥ ಅಂತ ಮಾತ್ರ ಹೇಳೋ ಕ್ರಮ ಇಲ್ಲ. ಯಾಕೆ ತುಲಾ ತಕ್ಕಡಿ ಇದೆ, ಪ್ರಮಾಣನೂ ಹೌದು ಪ್ರಮೇಯನೂ ಹೌದು, ಆದರೆ ಅದರಲ್ಲಿರೋ ಪ್ರಮಾಣತ್ವಕ್ಕೂ ಪ್ರಮೇಯತ್ವಕ್ಕೂ ಪರಸ್ಪರ ಅಪೇಕ್ಷೆ ಇಲ್ಲ, ನಿರಪೇಕ್ಷವಾಗಿ ಎರಡರ ಸಮಾವೇಶ ಆಗಿರ್ತದೆ, ಅದು ಹೊಸ ಟೈಪು ಅಂತ ಒಪ್ಪೋದಿಲ್ಲ. ಇದು ಅದೇ ಹೇಳಿದ್ನಲ್ಲ, ಉದಾಹರಣೆ ಕೊಟ್ಟನಲ್ಲ, ಒಬ್ಬ ವ್ಯಕ್ತಿ ವೈದ್ಯನೂ ಆಗಿದ್ದಾನೆ ವೇದಾಂತನೂ ಆಗಿದ್ದಾನೆ, ಅವನು ವೈದ್ಯರ ಗುಂಪಿಗೂ ಸೇರೋದಿಲ್ಲ ವೇದಾಂತಗಳ ಗುಂಪಿಗೂ ಸೇರೋದಿಲ್ಲ, ಅದೊಂದು ಹೊಸ ವಿಲಕ್ಷಣ ವ್ಯಕ್ತಿ ಅಂತಂತಾರ, ಹೊಸ ಟೈಪಿನ ವ್ಯಕ್ತಿ ಅಂತ. ಹಂಗೇನಿಲ್ಲ, ಎರಡರ ಸಮಾವೇಶ ಆಗಿದೆ ಅಷ್ಟೇ, ಎರಡರ ಸಮಾಗಮ ಆಗಿರ್ತದೆ. ವಾದಸ್ಯ ಜಲ್ಪ ಇತ್ಯಪಿ ನಾಮ ಸ್ಯಾತ್ ಇತಿ ವಾದ ಸಂಜ್ಞಾತು ಮುಖ್ಯ ಜಲ್ಪ ಸಂಜ್ಞಾತು ಅಮುಖ್ಯ ಇತಿ ಸೂಚಿತಂ ತೇನ ಚತುರ್ಥೋಪಿ ನಿರಸ್ತಃ. ಹಾಗಾದರೆ ಅದನ್ನು ವಾದ ಅಂತಲೇ ಯಾಕೆ ಜಾಸ್ತಿ ಕರಿತೀರಿ, ವಾದ ಅಂತಲೇ ಯಾಕೆ ಜಾಸ್ತಿ ಕರಿತೀರಿ ಅಂತ ಅದೊಂದು ಪ್ರಶ್ನೆ ಉಳಿತು ನಾಲ್ಕನೇದು. ವಾದ ಅಂತಲೇ ಯಾಕೆ ಕರಿತೀವಿ ಅಂದರೆ ಅದು ಜಲ್ಪನೂ ಹೌದು, ವಾದ ಅಂತಲೇ ನಾವು ಯಾಕೆ ಕರಿತೀವಿ ಅಂತಂದರೆ ಎರಡೆರಡರ ಸಮಾವೇಶ ಆದಾಗ ಯಾವುದು ಮುಖ್ಯವಾಗಿರ್ತದೆ ಪ್ರಧಾನವಾಗಿರ್ತದೆ ಆ ಹೆಸರಿನಿಂದ ಕರೆಯೋದು ಲೌಕಿಕ ಕ್ರಮ. ಈಗ ಅದು ಉದಾಹರಣೆಗಳು, ಒಬ್ಬ ವ್ಯಕ್ತಿ ವೇದಾಂತನೂ ಹೌದು ವೈದ್ಯನೂ ಹೌದು, ಆದರೆ ಯಾವ ಕೆಲಸ ಜಾಸ್ತಿ ಮಾಡ್ತಾನೆ? ವೇದಾಂತ ಪಾಠನೇ ಪ್ರಧಾನವಾಗಿ ಹೇಳೋದಾದರೆ ವೇದಾಂತಿ ಅಂತ ಕರಿತೀವಿ, ಇಲ್ಲ ವೈದ್ಯಕೀಯ ಮಾಡೋದೇ ಜಾಸ್ತಿ ಅಂತ ಆಗಿದ್ದರೆ ವೈದ್ಯ ಅಂತ ಕರಿತೇವೆ, ಯಾವುದು ಪ್ರಧಾನವಾಗಿರ್ತದೋ ಅದರ ಹೆಸರು ಕರೆಯೋದು. ಇಲ್ಲಿ ವಾದ ಅನ್ನೋದು ಮುಖ್ಯ, ವಾದತ್ವ ಮುಖ್ಯ. ಅವರ ಆ ಚರ್ಚೆಯಲ್ಲಿ ವಾದತ್ವನೂ ಇದೆ ಜಲ್ಪತ್ವನೂ ಇದೆ, ಆ ವಾದತ್ವ ಜಲ್ಪತ್ವಗಳ ಪೈಕಿ ವಾದತ್ವ ಪ್ರಧಾನವಾಗಿದೆ ಅಂತ ಅರ್ಥ. ಯಾಕೆ ಅಂತ ಪ್ರಶ್ನೆ ಉಳಿತು. ತತ್ರ ಹೇತು ವಿಶೇಷ ಸದ್ಭಾವಂ ತುಶಬ್ದೇನ ದ್ಯೋತಯತಿ ತಥಾಹಿ ಯದ್ಯಪಿ ಕಥಕೌ ಆದಿತಃ ವಿಜಿಗೀಷು ತಥಾಪಿ ಸಭ್ಯಾದಿಭಿಃ ವಿಜಿಗೀಷಾಂ ಪರಿಭಾವ್ಯ ಉತ್ಪಾದಿತ ತತ್ವನಿರ್ಣಯಾರ್ಥಿತ ಏವ ಕಥೋಪಯೋಗಿನಿ ಅರ್ಥಾದಿಲಾಭಶ್ಚ ಅಂತರಪ್ರಾಪ್ತಃ ನತು ಆದಿತ ಏವ ಉದ್ದಿಷ್ಟಃ ಇತಿ ಅಮುಖ್ಯ ಏವ ಅತಏವ ಪೂರ್ವಂ ಉಭಯಾರ್ಥ ಸ್ಯಾತ್ ಇತ್ಯುಕ್ತೆ ಸಾಮ್ಯ ಪ್ರತೀತಿ ಪ್ರಸಕ್ತೌ
ನಿರ್ಣೀತಿ ಜಯಕಾರಕ ಇತಿ ತತ್ವ ನಿರ್ಣೀತೇ ಪ್ರಾಧಾನ್ಯ ಪ್ರದರ್ಶನಾರ್ಥಂ ವಿವರಣಂ ಕೃತಂ ಅನ್ಯಥಾ ಕಥಾ ಫಲದ್ವಯಸ್ಯೈವ ಉಭಯ ಶಬ್ದೇನ ಪ್ರತೀತೇ ವಿವರಣಂ ವ್ಯರ್ಥಂ ಸ್ಯಾತ್. ಏನು ಅಭಿಪ್ರಾಯ ಅಂದರೆ, ಈ ಕಥಾ ಮಾಡಲಿಕ್ಕೆ ಹೊರಟಿರ್ತಾರಲ್ಲ, ಮೊದಲು ಅವರಿಗೆ ಗೆಲ್ಲಬೇಕು ಅನ್ನೋದೇ ಪ್ರಧಾನವಾಗಿರ್ತದೆ, ಹಣನೇ ಪ್ರಧಾನವಾಗಿರ್ತದೆ, ಅದಕ್ಕೆ ಜಲ್ಪ ಮಾಡ್ತೇವೆ ಅಂತಲೇ ಅವರು ಹೊರಡ್ತಾರೆ. ಆದರೆ ಪರೀಕ್ಷೆ ಆಗಬೇಕಲ್ಲ, ಆ ಪ್ರಾಶ್ನಿಕರು ಸಭಾಪತಿಗಳು ಅವರೆಲ್ಲ ಏನು ಮಾಡ್ತಾರೆ, ಪರೀಕ್ಷೆಗೆ ತೊಡಗಿಸ್ತಾರೆ. ಆ ಪರೀಕ್ಷೆಗೆ ತೊಡಗಿಸುವಾಗ ಅವರಲ್ಲಿರ್ತಕ್ಕಂಥ ಈ ಜಯೇಚ್ಛೆ ಅನ್ನೋದನ್ನು ಹತ್ತಿಕ್ಕಿಸಿ, ಅದನ್ನು ಸುಪ್ತಗೊಳಿಸಿ ತತ್ವ ನಿರ್ಣಯ ಬರಲಿ ಅನ್ನೋದನ್ನು ಅವ್ರಿಗೆ ಹುಟ್ಟಿಸಿಬಿಡ್ತಾರಂತೆ. ಆ ಥರ ಮೊದಲು ಅವ್ರು ಗೆಲ್ಲಬೇಕು ಅಂತಲೇ ಹೊರಟಿರ್ತಾರೆ, ಅದಕ್ಕೋಸ್ಕರನೇ ಕಲೀಲಿಕ್ಕೆ ಬರ್ತಾರೆ. ಆಮೇಲೆ ಅವರ ಮನಸ್ಸು ಪರಿವರ್ತನೆ ಆಗಿ, ಆ ಸಭಾಪತಿಗಳು ಪ್ರಾಶ್ನಿಕರಿಂದ ಪರಿವರ್ತನೆ ಆಗಿ ತತ್ವ ನಿರ್ಣಯ ಆದರೆ ಸಾಕು ಅಂತ ಆ ತತ್ವ ನಿರ್ಣಯದ ಉದ್ದೇಶ ಬಂದುಬಿಡ್ತದಂತ ಅವ್ರಿಗೆ. ಆವಾಗ ಆನುಷಂಗಿಕವಾಗಿ ಹಣವು ಬರ್ತದೆ, ಅದರ ಪ್ರಧಾನ ಯಾವುದಾಯಿತು, ಆವಾಗ ತತ್ವ ನಿರ್ಣಯ ಪ್ರಧಾನ ಆಯಿತು. ಕೆಲವರು ವೇದಾಂತ ಕಲೀಲಿಕ್ಕೆ ಬರೋದು ಅಂತ ಉಂಟು, ನಾನು ಕೂಡ ವೇದಾಂತ ಕಲಿತು ಪಂಡಿತ ಆಗಬೇಕು ಅಂತ ಹೆಸರು ಗಳಿಸಬೇಕು ಅಂತಲೇ ಬಂದಿರ್ತಾರೆ. ಆದರೆ ಶುರು ಮಾಡುವಾಗ ಹೆಸರು ಬೇಡ, ಎಂಥದ್ದು ಬೇಡ, ಭಗವಂತನ ಅನುಗ್ರಹ ಆದರೂ ಸಾಕು ಅಂತ ಪಾರಮಾರ್ಥಿಕತೆಗೆ ತಿರುಗಿಬಿಡ್ತದೆ. ಆ ರೀತಿಯ ಪ್ರಾಶ್ನಿಕರು ಮಾಡಿಸ್ತಾರೆ ಅವರು. ಅದನ್ನೇ ಹೇಳಿದ್ದು, ಸಭ್ಯಾದಿಭಿ ವಿಜಿಗೀಷಾಂ ಪರಿಭಾವ್ಯ. ಆ ವಿಜಿಗೀಷ ಅನ್ನೋದನ್ನು ಪರಿಭಾವ್ಯ ಅಂತಂದರೆ ಅದನ್ನು ಸುಪ್ತಗೊಳಿಸಿ ತತ್ವ ನಿರ್ಣಯಾರ್ಥಿತ ಏವ ಉತ್ಪಾದಿತ, ತತ್ವ ನಿರ್ಣಯ ಬೇಕು ಅನ್ನೋ ಇಚ್ಛೆಯನ್ನೇ ಹುಟ್ಟಿಸಿಬಿಡ್ತಾರೆ. ಆ ಥರ ಮಾಡಲಿಕ್ಕೆ ಬರ್ತದೆ. ಇಚ್ಛೆ ಯಾವುದೋ ಇಚ್ಛೆ ಇರ್ತದೆ, ಆ ಇಚ್ಛೆಯನ್ನು ಸುಪ್ತಗೊಳಿಸಿ ಹೊಸ ಒಳ್ಳೆ ಸಾತ್ವಿಕ ಇಚ್ಛೆಯನ್ನು ಹುಟ್ಟಿಸಲಿಕ್ಕೆ ಬರ್ತದೆ, ಸುಪ್ತಾಗಿಬಿಡ್ತದೆ, ವಿಜಿಗೀಷ ಸುಪ್ತ ಆಗ್ತದೆ, ಈ ಇಚ್ಛೆ ಬಂದುಬಿಡ್ತದೆ, ಅದು ಇರ್ತದೆ, ಹಣನೂ ಬರ್ತದೆ, ಇಲ್ಲಂತಲ್ಲ ಆಮೇಲೆ ಕೊಡ್ತಾರೆ. ಆದರೆ ಪ್ರಧಾನ ಯಾವುದಾಯ್ತು, ಆವಾಗ ತತ್ವ ನಿರ್ಣಯ ಇಚ್ಛೆನೇ ಮುಖ್ಯವಾಗಿ ಬಂದದ್ದರಿಂದ ವಾದತ್ವ ಪ್ರಧಾನ ಆಯಿತು, ಆದ್ದರಿಂದ ಅದನ್ನು ವಾದ ಅಂತ ಕರೆಯೋದು. ಅದಕ್ಕೋಸ್ಕರನೇ ವಾದವು ಉಭಯ ಅರ್ಥ ಅಂತ ಹಿಂದೆ ಹೇಳಿದರು. ತತ್ವ ನಿರ್ಣಯ ಅರ್ಥವೂ ಆಗಿರ್ತದೆ, ಜಯ ಅದನ್ನು ತೀರ್ಮಾನ ಮಾಡಲಿಕ್ಕೂ ಆಗಿರ್ತದೆ ಅಂತ ಉಭಯ ಅರ್ಥ ಅಂತ ಆಚಾರ್ಯ ಹೇಳಿ ಆ ಉಭಯ ಶಬ್ದಕ್ಕೆ ವಿವರಣೆ ಕೊಡ್ತಾರೆ. ನಿಜವಾಗಿಯೂ ವಿವರಣೆ ಬೇಕಾಗಿಲ್ಲ. ಉಭಯ ಅರ್ಥ ಅಂದ್ರೇನು, ತತ್ವ ನಿರ್ಣಯ ಮತ್ತು ಜಯ ಪರಾಜಯ ಎರಡರ ಪ್ರಯೋಜನ ಇರ್ತದೆ ಅಂತಲೇ ಅರ್ಥ ಆಗ್ತದೆ. ಆದರೂ ಅವರು ವಿವರಣೆ ಕೊಡುವಾಗ ಏನು ಮಾಡಿದ್ದಾರೆ ಅಂದರೆ ತತ್ವ ನಿರ್ಣೀತಿ ಜಯಕಾರಕ ಅಂತ ಹೇಳಿದ್ದಾರೆ. ನಿರ್ಣೀತಿ ಜಯಕಾರಕ, ಜಯ ನಿರ್ಣೀತಿ ಕಾರಕ ಅಂತ ಪ್ರಯೋಗ ಮಾಡಬೇಕಾಗಿತ್ತು, ನಿರ್ಣೀತಿ ಜಯಕಾರಕ ಅಂತಿದ್ದಾರೆ. ವ್ಯಾಕರಣ ಪ್ರಕಾರ ಯಾವುದು ಜಾಸ್ತಿ ಅಕ್ಷರ ಇರ್ತದೋ ಅದು ಆಮೇಲೆ ಬರಬೇಕು, ಕಡಿಮೆ ಅಕ್ಷರ ಇದ್ದ ಶಬ್ದ ಮೊದಲು ಬರಬೇಕು. ಈಗ ರಮಾ ನಾರಾಯಣೌ ಸ್ತುಮಃ ಅಂತಂತೀವಿ, ಸ್ತೋತ್ರ ಮಾಡುವಾಗ ಏನು ಮಾಡ್ತೀವಿ, ರಮಾ ನಾರಾಯಣೌ, ನಾರಾಯಣ ರಮೆ ಅಂತ ಹೇಳಬೇಕಾಗಿತ್ತು. ಹೌದು, ರಮಾ ಶಬ್ದದಲ್ಲಿ ಎರಡೇ ಅಕ್ಷರ, ನಾರಾಯಣ ಶಬ್ದ ನಾಲ್ಕು ಅಕ್ಷರ. ಅಲ್ಪಾಚಿತರಂ ಪೂರ್ವಂ, ಕಡಿಮೆ ಅಕ್ಷರ ಇದ್ದದ್ದು ಮೊದಲು ಬರಬೇಕು, ಜಾಸ್ತಿ ಅಕ್ಷರ ಇದ್ದ ಶಬ್ದ ಆಮೇಲೆ ಬರಬೇಕು, ಹೀಗೆ ಕ್ರಮ. ಅಥವಾ ಯಾವುದು ಪ್ರಧಾನವಾಗಿರ್ತದೋ ಅದು ಮೊದಲು ಬರಬೇಕು, ಅದು ಮೊದಲು ಬರಬೇಕು, ಪ್ರಧಾನವಾಗಿದ್ದರೆ ಮೊದಲು ಬರಬೇಕು. ಹಾಗೂ ಉಂಟು, ನಿರ್ಣೀತಿ ಮೂರಕ್ಷರ, ಜಯ ಎರಡಕ್ಷರ, ನಿರ್ಣೀತಿ ಜಯಕಾರಕ ಅಂತ ಹೇಳಿದ್ದಾರೆ. ವಾದವನ್ನು ನಿರ್ಣೀತಿ ಮತ್ತು ಜಯ ಎರಡನ್ನು ಉಂಟು ಮಾಡ್ತದೆ ಅಂತ, ಜಯ ನಿರ್ಣೀತಿ ಕಾರಕ ಅಂತ ಹೇಳಬೇಕಾಗಿತ್ತು. ಆದರೆ ಜಯ ಅನ್ನೋದು ಮುಖ್ಯ ಅಲ್ಲ, ಪ್ರಧಾನ ತತ್ವ ನಿರ್ಣಯ. ಆ ದೃಷ್ಟಿಯಿಂದ ನಿರ್ಣೀತಿ ಜಯಕಾರಕ ಅಂತ ವ್ಯಾಕರಣವನ್ನು ಆ ರೂಲ್ ವೈಲೇಟ್ ಮಾಡಿ ಅದನ್ನು ಭಂಗಗೊಳಿಸಿ ಹೆಚ್ಚಕ್ಷರದ ಶಬ್ದವನ್ನೇ ಆರಂಭದಲ್ಲಿ ಹಾಕಿದ್ದಾರೆ ಆಚಾರ್ಯ. ಅದರಿಂದ ಉದ್ದೇಶ ಏನಾಯಿತು ಅಂತಂದರೆ, ನಮಗೆ ವ್ಯಾಕರಣ ನಿಯಮ ಮುಖ್ಯ ಅಲ್ಲ, ತತ್ವ ನಿರ್ಣಯನೇ ಪ್ರಧಾನ ಅನ್ನೋದನ್ನು ತೋರಿಸ್ಬೇಕು. ಅದಕ್ಕೋಸ್ಕರ ಜಯ ನಿರ್ಣೀತಿ ಕಾರಕ ಅನ್ನೋದ್ರ ಬದಲು ನಿರ್ಣೀತಿ ಜಯಕಾರಕ ಅಂತ ಪ್ರಯೋಗ ಮಾಡಿದ್ದಾರೆ. ಇದರಿಂದಲೂ ಗೊತ್ತಾಗ್ತದೆ ವಾದತ್ವನೇ ಪ್ರಧಾನ, ಜಲ್ಪತ್ವ ಅಪ್ರಧಾನ, ಆದ್ದರಿಂದ ವಾದ ವಾದ ಅಂತ ಶಬ್ದ ಪ್ರಯೋಗ ಬಂದಿದೆ. ಅಲ್ಪಾಚಿತರಮಿತಿ ಲಕ್ಷಣಸ್ಯ ವ್ಯಭಿಚಾರಂ ಕುರ್ವಾಣೇನಾಪಿ
ಏತದೇವ ಸೂಚಿತಂ. ಅನ್ಯಥಾ ಜಯ ನಿರ್ನೀತಿಕಾರಕ ಇತಿ ಅವಕ್ಷತ್ ಸಭ್ಯಾದಿ ಸಂವರಣಂಚ ವಿಜಿಗೀಷುತ ಪರಿಭವಾರ್ಥಂ ಇತಿ ವಾದತ ಪ್ರಾಧಾನ್ಯಮೇವ ಉಪೋದ್ಬಲಯತಿ ಇತಿ. ಆದ್ದರಿಂದಲೇ ಸಭ್ಯಾದಿಗಳನ್ನು ಇಟ್ಟುಕೊಂಡು ಮಾಡಬೇಕು ಅಂತಾರೆ. ಸಭ್ಯರು ಪ್ರಾಶ್ನಿಕರು ಇವ್ರನ್ನೆಲ್ಲ ಇಟ್ಟುಕೊಂಡು ಮಾಡಬೇಕು ಅಂತ. ಅವ್ರನ್ನ ಯಾಕೆ ಇಟ್ಕೋಬೇಕು ಅಂತ ಕೇಳಿದರೆ ಅವರಲ್ಲಿರುವ ವಿಜಿಗೀಷುತ್ವವನ್ನು ಕುಂಠಿತಗೊಳಿಸಿ ತತ್ವನಿರ್ಣಯ ಉದ್ದೇಶವನ್ನೇ ಮುಖ್ಯವಾಗಿ ಅವರಿಗೆ ಬರೆಸಬೇಕು ಅನ್ನೋ ಉದ್ದೇಶದಿಂದಲೇ ಸಭ್ಯಾದಿಗಳನ್ನು ಇಟ್ಟುಕೊಳ್ಳು ಹೀಗೆ ಉದ್ದೇಶ. ಈ ರೀತಿ ಅದರಿಂದ ವಾದ ಅದು ಜಲ್ಪರೂಪನೂ ಆಗ್ತದೆ, ಆಗೋದಿಲ್ಲ ಅಂತಲ್ಲ. ವಿಜಿಗೀಷ ಆರಂಭದಲ್ಲಿರ್ತದೆ ಕಥಾ ಶುರು ಮಾಡುವಾಗ, ಮಧ್ಯದಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿ ತತ್ವ ನಿರ್ಣಯ ಜಾಸ್ತಿ ಬರ್ತದೆ. ಅದರಿಂದ ಅದು ಜಲ್ಪರೂಪನೂ ಹೌದು ವಾದರೂಪನೂ ಹೌದು. ವಾದ ಅಂತ ವ್ಯವಹಾರ ಮಾಡೋದು ಪ್ರಾಧಾನ್ಯ ದೃಷ್ಟಿಯಿಂದ ವಾದತ್ವವೇ ಪ್ರಧಾನವಾಗಿರ್ತದೆ ಆ ಚರ್ಚೆಯಲ್ಲಿ. ಈಗ ಜಲ್ಪ ವಿತಂಡ ಯಾರಿಗೆ ಹೇಳಿರೋದು ಹೇಳಿ? ಅಸತಾಂ ವಿತಂಡ, ಅಸಜ್ಜನರಿಗೂ ಸಜ್ಜನರಿಗೂ ವಿತಂಡ. ಅದಕ್ಕೋಸ್ಕರನೇ ಹರಿಪ್ರೀತಿ ಆಗಲಿ ಅನ್ನೋ ಉದ್ದೇಶದಿಂದಲೇ ಅಲ್ಲಿ ನಮ್ಮ ತತ್ವವನ್ನು ಅವ್ರಿಗೆ ಹೇಳಬಾರದು ವಿತಂಡದಲ್ಲಿ. ಜಲ್ಪದಲ್ಲಿ ಸತಾಮೇವ ಅದು ಸಜ್ಜನರಿಗೇನೆ ನಡೆಯೋದು. ಯಾವ ದೃಷ್ಟಿಯಿಂದ? ಖ್ಯಾತಿ ಮತ್ತು ಹಣ ಸಂಪಾದನೆ ಉದ್ದೇಶದಿಂದ. ಅದು ಸಜ್ಜನರೇ ಆದ್ದರಿಂದ, ಸಜ್ಜನರಿಗೆ ನಡೆಯೋದ್ರಿಂದ ಅವರು ಅದನ್ನು ಹರಿಪ್ರೀತಿಗೆ ವಿನಿಯೋಗ ಮಾಡ್ತಾರೆ ಅಂತನ್ನೋದು ಸತಾಮನ್ನು ಶಬ್ದದಿಂದಲೇ ಗೊತ್ತಾಗ್ತದೆ. ಅಸಜ್ಜನರಿಗೂ ಸಜ್ಜನರಿಗೂ ಮಾಡಬಾರ್ದು, ಅದು ಹರಿಪ್ರೀತಿಗೆ. ಮತ್ತೆ ಇತಿ ಗುಹ್ಯತಮಂ ಶಾಸ್ತ್ರಂ ಅಂತೆಲ್ಲ ಹೇಳೋದು ಪರಮಾತ್ಮ. ಸತ್ ಅಸತ್ ಅಂತ ತೀರ್ಮಾನ ಮಾಡೋದು ಪ್ರಾಶ್ನಿಕರು, ಪ್ರಾಶ್ನಿಕರು ಸಭಾಪೂರ್ವ ಅಂತಲೇ ಹೇಳಿಬಿಟ್ಟಿದ್ದಾರೆ. ಅದು ಜಲ್ಪವಿತಂಡ ಎರಡಕ್ಕೆ ಸೇರಿಸೇ ಹೇಳಿದ್ದಾರೆ. ಸಭ್ಯರು ಪ್ರಾಶ್ನಿಕರು ಸಭಾಪತಿ ಅವರು ವೈಷ್ಣವರಾಗಿರಬೇಕು ಅಂತೆಲ್ಲ ಮುಂದೆ ಅವ್ರ ಲಕ್ಷಣ ಹೇಳ್ತಾರೆ. ಅವರು ವೈಷ್ಣವರಾಗಿರಬೇಕು, ಪಕ್ಷಪಾತರಹಿತರಾಗಿರಬೇಕು, ಹೀಗುಂಟು. ಹೌದೌದು, ಸರ್ವಜ್ಞರಾಗಿರಬೇಕು. ಇವ್ರು ಹೇಳೋ ವಿಷಯ ಎಲ್ಲ ಅವ್ರಿಗೆ ಗೊತ್ತಿರಬೇಕು. ಹೌದು, ಅಲ್ಪಚಿತರಂ ಪೂರ್ವಂ. ಹೌದು, ಅದಕ್ಕೆ ವ್ಯಾಕರಣ ಭಂಗ ಮಾಡಿದರು. ಅವ್ರಿಗೆ ವ್ಯಾಕರಣ ಮುಖ್ಯ ಅಲ್ಲ. ಸಾಕು ಮಾಡೋಣಲ್ವ, ನಾಲ್ಕಾಯ್ತು. ಅಲ್ಲಿ ಒಬ್ಬ ಅಸತ್ಯನ, ಅವನ ಅಹಂಕಾರ ಇತ್ತು, ಆ ಅಹಂಕಾರ ಖಂಡನೆ ಮಾಡ್ಲಿಕ್ಕೆ ಹೋಗೋದು ಇವನು. ಅಸಜ್ಜನರಿಗೂ ಸಜ್ಜನರಿಗೂ ಆಗೋದದು. ಅಷ್ಟಾವಕ್ರ ಸಜ್ಜನರು, ಆ ವಂದಿ ಅಂತ ಅನ್ನೋನಿರ್ತಾನೆ ಅವನ ಅಸಜ್ಜನ, ಅವನು ಬಹಳ ಅಹಂಕಾರ ಇರ್ತದೆ, ಅದಕ್ಕೋಸ್ಕರ ಇವರು ಅಷ್ಟಾವಕ್ರರು ಹೋಗೋದು.